जननीं शारदां देवीं रामकृष्णं जगद्गुरुं पादपद्मयतयो श्रित्वा प्रणमामि बहुर्मुहुः रत्नाकरा धौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरं। वेदिकेय मुंभागदल्लि आसनरागिरुव परमपूज्य स्वामीजियवरिगे श्रद्धापूर्वक नमनगळु। ई कार्यक्रमक्के आगमिसिरुव नन्नेल्ल तरुण मित्ररिगे प्रीतिपूर्वक नमस्कारगळु। ಭಾಳ ಹಿಂದೆ ನಮ್ಮ ಮನೇಲಿ ಒಂದು ಗಲಾಟೆ, ನಾನು ಚಿಕ್ಕ ಹುಡುಗ, ಪ್ರಾಬಬ್ಲಿ 5th or 6th ಸ್ಟ್ಯಾಂಡರ್ಡ್, ಗಲಾಟೆ ಎಷ್ಟು ಜೋರಾಗಿತ್ತು ಅಂದರೆ ನಮ್ಮಪ್ಪ ನನಗೂ ಹೊಡೆದಿದ್ರು, ನಮ್ಮ ಅಕ್ಕನಿಗೂ ಬಿಟ್ಟಿದ್ರು ಸರಿಯಾಗಿ, ಆದರೆ ಜಗಳ ನಡೀತಿದ್ದು ಅಪ್ಪ ಅಮ್ಮಂಗೆ। ಈ ಮನೇಲಿ ಒಂದು ಮ್ಯಾಜಿಕ್ ಇರುತ್ತೆ, ಅಪ್ಪ ಅಮ್ಮಂಗೆ ಹೊಡೆಯೋಕ್ಕಾಗಲ್ಲ, ಅಮ್ಮ ಅಪ್ಪಂಗೆ ಹೊಡೆಯೋಕ್ಕಾಗಲ್ಲ, ಇಬ್ಬರು ಸೇರಿ ಮಕ್ಕಳಿಗೆ ಬಡಿಯೋದು। ಬಿತ್ತು ಸರಿಯಾಗಿ ಬಿದ್ದಿತ್ತು ನನಗೂ ಕೂಡ, ನಾನು ಅಳ್ತಾ ಇದ್ದೆ, ನಮ್ಮ ಅಕ್ಕನೂ ಚೀರಾಡ್ತಾ ಇದ್ಲು, ನಮ್ಮ ಅಮ್ಮನೂ ಕೂಗಾಡ್ತಾ ಇದ್ರು, ಅಪ್ಪನೂ ಕೂಗಾಡ್ತಾ ಇದ್ರು, ಅಷ್ಟೊತ್ತಿಗೆ ಬೆಲ್ ಬಡಿತು। ಬೆಲ್ ಬಡದ ತಕ್ಷಣ ನಾನು ಗಮನಿಸ್ತಾ ಇದ್ದವನಲ್ಲ, ತಕ್ಷಣ ನಮ್ಮಮ್ಮ ಬಡ 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 ಕಣ್ಣೆಲ್ಲ ಒರೆಸ್ಕೊಂಡ್ರು, ಎಲ್ಲ ಮಾಡಿದ್ರು, ನಮ್ಮಪ್ಪ ಗುಸ್ ಅಂತ ಮೂಡೆಲ್ಲ ಇದ್ರು, ನಮ್ಮಮ್ಮ ಎಲ್ಲ ಒರೆಸ್ಕೊಂಡು ಬಾಗಿಲು ತೆಗೆದ್ರು, ಬಾಗಿಲು ತೆಗೆದು ಏನು ಸ್ಮೈಲ್ ಮುಖದಲ್ಲಿ ಇತ್ತು ಅಂತಂದ್ರೆ, ಓ ಬಂದ್ರ ಬನ್ನಿ ಬನ್ನಿ ಅಂತ ಕರೆದು ಕೂರಿಸಿದ್ರು। ನಾನು ತಲೆ ಕೆಟ್ಟೋದು, ಈಗ ತಾನೇ ಕೂಗಾಡ್ತಿದ್ಲಲ್ಲ ಮನೆ ಅವಳು, ಇಷ್ಟು ಬೇಗನೆ ನಾರ್ಮಲ್ ಹೆಂಗಾದ್ಲು, ಇಷ್ಟು ಬೇಗನೆ ಇಷ್ಟು ಸಮಾಧಾನ ಹೆಂಗ್ ಬಂದ್ಬಿಡ್ತು ಮುಖದಲ್ಲಿ ಅಂತ। ದೆನ್ ಫೈನಲಿ ಎಲ್ಲ ಮುಗಿತು, ಅವ್ರು ಹೋದ್ರು, ಅವ್ರಿಗೆ ಟೀ ಕೊಟ್ಟರು, ತಿಂಡಿ ತಿನ್ನಿಸಿದ್ರು, ಆಸ್ ಇಫ್ ಮನೆಗೆ ಬಂದವ್ರಿಗೆ ಏನು ಅಂತಂದ್ರೆ ಇವ್ರ ಮನೆ ನಂದಗೋಕುಲ ಅಂತ। 10 ನಿಮಿಷದ ಮುಂಚೆ ಏನಾಗಿತ್ತು ನನಗೆ ನಮ್ಮ ಅಕ್ಕಂಗೆ ಚೆನ್ನಾಗಿ ಗೊತ್ತು, ಭಾಳ ಚೆನ್ನಾಗಾಯ್ತು। ಎಲ್ಲ ಹೋದ್ಮೇಲೆ ನಮ್ಮ ಅಮ್ಮಂಗೆ ಕೇಳಿದೆ, ಇಷ್ಟು ಚಂದ ನಾಟಕ ಮಾಡಿದೆಯಲ್ಲ ಹೆಂಗೆ ಅಂತ ಕೇಳಿದೆ। ಯುನೋ ವಾಟ್ ವಾಸ್ ದ ಆನ್ಸರ್, ಏನಲ್ಲ ಗೊತ್ತಾ, ನಮ್ಮಮ್ಮ ನನ್ನ ಮನೆಯಲ್ಲಿ ಎಷ್ಟೇ ಜಗಳ ಇರಲಿ ಹೊರಗಡೆಯವ್ರಿಗೆ ಗೊತ್ತಾಗಬಾರ್ದು, ಇದು ನನ್ನ ಪಾಲಿಸಿ, ಅದು ನನ್ನ ಆಲೋಚನೆ ಅಂತ। ಚಪ್ಪಾಳೆ ಹೊಡಿಲಿಕ್ಕೆ ನಿಮ್ಗೆ ಖುಷಿ ಆಯಿತು, ಈಗ ಮಾತಾಡಿದ್ದೆ ಸ್ವಾಮೀಜಿಗೆ, ನಾನು ಅವ್ರಿಗೆ ಗೊತ್ತಾಗ್ದಂಗೆ ಹೇಳ್ತೇನೆ ನಿಮಗೆ, ಅವ್ರಿಗೆ ಕನ್ನಡ ಬರೋದಿಲ್ಲ, ಹಿಂಗಾಗಿ ಹೇಳಿದರೆ ತೊಂದರೆ ಇಲ್ಲ। ಅವ್ರು ತಮ್ಮ ಊರಿಗೆ ಹೋಗಬೇಕಾದ್ರೆ ಏನು ಮೆಸೇಜ್ ತೊಗೊಂಡು ಹೋಗ್ತಾರೆ ಗೊತ್ತಾ, ಮಂಗಳೂರಿನ ಹುಡುಗರು ಕೆಲಸಕ್ಕೆ ಬಾರದವರು ಅಂತ ಮೆಸೇಜ್ ತೊಗೊಂಡು ಹೋಗ್ತಾರೆ। ನಿಮಗೆ ನಾನು ಬೈದರೆ ತೊಂದರೆ ಇಲ್ಲ, ಯಾಕೆ ಅಂತಂದರೆ ನಾನು ಕರ್ನಾಟಕದವನೇ, ನಾನು ತೊಗೊಂಡು ಹೋಗೋದೆಂಥದ್ದು ಇಲ್ಲ, ಇಲ್ಲೇ ಇರೋದೆಲ್ಲ। ಆದರೆ ಪಕ್ಕದ ಊರಿಂದ ಬಂದ ಸ್ವಾಮೀಜಿ ನಮ್ಮ ಬಗ್ಗೆ ಒಂದು ಕೆಟ್ಟ ಮೆಸೇಜ್ ತೊಗೊಂಡು ಹೋಗಿ, ಅವರು ವಾಪಸ್ ತಮ್ಮ ಊರಿಗೆ ಹೋದಾಗ ಯಾವ ಊರು ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗ್ತದೆ, ನನಗೆ ಹೇಳ್ತಿದ್ದಾರೆ ಅಂತ, ಹಿಂಗಾಗಿ ಅದು ಹೇಳುವುದಿಲ್ಲ ನಾನು। ಅವರು ತಮ್ಮ ಊರಿಗೆ ವಾಪಸ್ ಹೋಗುವಾಗ ಯಾವ ಊರಿಗೆ ಬೇಕಿದ್ರು ಹೋಗ್ರಪ್ಪ, ಮಂಗಳೂರಿನ ಹುಡುಗರ ಹತ್ರ ಮಾತ್ರ ಹೋಗಬೇಡಿ ಅಂತಂದ್ರೆ ಮಾನ ಮರ್ಯಾದೆ ಉಂಟೆನ? ಎಲ್ಲ ಹೋಯ್ತು, ವಾಟ್ ಲಗಾದಿ ಅಂತಾರಲ್ಲ ಹಿಂದಿಯಲ್ಲಿ, ಹಂಗಾಯ್ತು, ನಾನು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳುದು। ಆದ್ರೆ ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಾವು ಹೆಂಗ್ ಮಾಡಿದ್ವಿ ಬೆಳಗ್ಗಿಂದ ಅಂದ್ರೆ, ಅವ್ರು ಹೋಗುವಾಗ ತೆಗೆದುಕೊಂಡು ಹೋಗುವಂತ ಮೆಸೇಜ್ ಏನು, ಇದು ಭಾರತನ, ಇದು ಮಂಗಳೂರ, ನಾವು ಹೇಗಿರ್ಬೇಕಿತ್ತು ಅಂತಂದ್ರೆ, ನಮ್ಮಮ್ಮ ಹೆಂಗ ಅವತ್ತು ಹೇಳಿದ್ಲಲ್ಲ, ನಮ್ಮ ಮನೆಯೊಳಗೆ ಎಷ್ಟೇ ಜಗಳ ಇರಲಿ ಹೊರಗಡೆವರೆಗೆ ಕಾಣಬಾರದು, ನಾವು ನೀವು ಚಪ್ಪಲಿ ಹೊಡೆದ್ರಿ ಖುಷಿಯಾಗಿ, ಆದ್ರೆ ನಮಗೆ ಹೇಳ್ಕೊಂಡಿದ್ ನಾನದು, ನಾವು ಹೇಗಿರ್ಬೇಕು ಅಂದ್ರೆ ಎನರ್ಜಿ ಮುಖದಲ್ಲಿ ಹೆಂಗ್ ಕಾಣಬೇಕು ಅಂತಂದ್ರೆ, ನಿಮ್ಮನ್ನ ನೋಡಿದ ತಕ್ಷಣ ಮಾತಾಡುವ ಪ್ರೇರಣೆ ಬರಬೇಕು, ಇದು ಹಾಳಾಗೋಗ್ಲಿ ನೋಡಿದ್ರೆ ವಾಪಸ್ ಮಲಗು ಅನ್ನಿಸ್ತದೆ, ಹೌದೋ ಇಲ್ವೋ, ಮುಖದಲ್ಲಿ ನಗು ಇಲ್ಲ, ನಾನು ಬೆಳಗಿಂದ ನೋಡ್ತಿದ್ದೀನಿ, ಬೆಳಗಿಂದ ತಲೆ ಕೆಡ್ತಿದೆ ನನಗೆ, ಆಕ್ಚುಲಿ ನಾನು ಏನೋ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದೆ, ನಿಮ್ಮ ಮುಖಗಳನ್ನು ನೋಡಿದ ತಕ್ಷಣ ನಾನು ಬರೆದೆ, ಸತ್ಯ ಬರೆದಿದ್ದೀನಿ, ಇದು ನೀವು ಹೇಳಿದ ಮೇಲೆ ಬರೆದಿದ್ದಲ್ಲ, ವೇದಿಕೆ ಮೇಲೆ ಬರೆದಿದ್ದು, ಏನು ಬರದೆ ಗೊತ್ತಾ, ಮೊದಲನೇ ಸಾಲು ಕುವೆಂಪು ಅವ್ರ ಸಾಲು, ಸತ್ತಂತಿಹರನು ಬಡಿದೆಚ್ಚರಿಸು ಅಂತ ಬರುತ್ತೆ, ಮೊದಲನೇ ಸಾಲ ಅದು ಬರದೆ ನಾನು, ನನ್ನ ಸತ್ಯ ನೀವು ಬೇಕಿದ್ರೆ ಆಮೇಲೆ ನೋಡ್ಬೋದು, ಐ ಆಮ್ ನಾಟ್ ಟೆಲಿಂಗ್ ಎನಿಥಿಂಗ್ ರಾಂಗ್, ನಾನು ಹಂಗೆ ಬರದೆ ಸತ್ತಂತಿವರನ್ನು ಬಡಿದೆಚ್ಚರಿಸು, ಎಂಥ ನಿದ್ದೆ ಮಾಡ್ತಿದ್ದಾರಪ್ಪ, ನಿದ್ದೆ ಮಾಡಿದವರನ್ನ ಎಬ್ಬಿಸಬಹುದು, ನಿದ್ದೆ ಮಾಡುವ ಥರ ನಾಟಕ ಮಾಡುವವರನ್ನ ಎಬ್ಬಿಸೋದು ಹೇಗೆ ಅಂತ। ಆದರೆ ಸ್ವಾಮೀಜಿ ಎಷ್ಟು ಬೈದ್ರು ಅಂದರೆ, ಎಷ್ಟು ಬೈದ್ರು ಅಂದರೆ, ನಾನು ಕೂತಾಗ ಅನ್ಸ್ಕೊಳ್ತಿದ್ದೆ ನಮ್ಮ ಹುಡುಗರಿಗೆ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಹೊಡೆದಿರೋದನ್ನು ಸ್ವಲ್ಪ ಸೌರು ಅಂದನ ಬಂದಿದ್ದು ಅಷ್ಟೆ, ಮತ್ತೆಂತೂ ಇಲ್ಲ। ನಾನೊಂದು 15-20 ನಿಮಿಷ ಕೇಳ್ತೀನಿ, ಕೊಡ್ತೀರಿ? 20 ಮಿನಿಟ್ಸ್, 15-20 ನಿಮಿಷ ಕೊಡಬೇಕು, ಆದರೆ 20 ನಿಮಿಷ ಹೆಂಗಿರಬೇಕು ಅಂದರೆ ಪೂರ್ತಿ ನನಗೆ ಕೊಡಬೇಕು, ಬೇರೆ ಯಾವುದಕ್ಕೂ ಇಲ್ಲ, ನಿಮ್ದು ಎಲ್ಲ ಇದನ್ನ ಕ್ಲೋಸ್ ಮಾಡಬೇಕು, ಒಂದು ಸಲ ಕಣ್ಣೊಂದು ಬಿಟ್ಟು ಕಿವಿ ಒಂದು ನನಗೆ ಕೊಡಬೇಕು ಅಷ್ಟೇ, ಉಳಿದಿದ್ದು ನಾನು ಹ್ಯಾಂಡಲ್ ಮಾಡಬಲ್ಲೆ, ಹೇಗಾದರೂ ನೀವು ಅದನ್ನೇ ಕೊಡಲಿಲ್ಲ ಅಂದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ। ಯಾಕೆಂದರೆ ಈ ವೇದಿಕೆ ಮೇಲೆ ಬಹಳ ಹಿಂದೆ, ಪ್ರಾಬಬ್ಲಿ ಒಂದು 8-10 ವರ್ಷಗಳ ಹಿಂದೆ, ಒಬ್ಬ ಅದ್ಭುತವಾಗಿರುವಂಥ ಸ್ಪೀಕರ್ ಬಂದಿದ್ರು, ಅವರು ಹೆಡ್ ಮಾಸ್ಟರ್ಗಳಿಗೆ ಮಾತನಾಡ್ತಾ ಇದ್ರು ಮಧ್ಯಾಹ್ನದ ಸೆಷನ್ನು, ಅವ್ರ ಸೆಷನ್ ಚೆನ್ನಾಗಿರುತ್ತೆ ಅಂತಾನೆ ಮಧ್ಯಾಹ್ನ ಇಡಿಸಿದ್ರು ಸ್ವಾಮೀಜಿ, ನಾನು ಅವ್ರ ಸೆಷನ್ನಲ್ಲಿ ರಿಪೀಟೇಟಿವ್ ಆಗಿ ಅನೇಕ ಬಾರಿ ಕೇಳ್ತೀನಿ, ಯಾಕಂದ್ರೆ ಅವ್ರ ಸೆಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅದನ್ನ ಕೇಳಿ ನನಗೇನಾದರೂ ಸಿಗುತ್ತಾ ಅಂತ, ಅವತ್ತು ಮಾತ್ರ ಅವ್ರ ಸೆಷನ್ ಭಾಳ ಕೆಟ್ಟದಾಗಿತ್ತು।
ನಾನು ಹೋಗಿ ಕೇಳಿದೆ ಮುಗಿದ್ಮೇಲೆ, ಸರ್ ಸತ್ಯ ಹೇಳ್ತೀನಿ ನಿಮ್ದು ಅತ್ಯಂತ ಕೆಟ್ಟದಾಗಿರೋ ಸೆಷನ್ ಇವತ್ತೇ ನೋಡಿದ್ ನಾನು ಅಂತ. ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ, ಏನಂದ್ರು ಗೊತ್ತಾ, ಏ ಚಕ್ರವರ್ತಿ ಎದುರುಗಡೆಯಿಂದ ಗೊರಕೆ ಸದ್ದು ಕೇಳ್ತಿತ್ತು ಕಣ ನನಗೆ, ನಾನು ಇರುವ ಎಲ್ಲ ಬುದ್ಧಿಮತ್ತೆ ಉಪಯೋಗಿಸಿದೆ, ಏನು ಉಪಯೋಗಕ್ಕೆ ಬರಲಿಲ್ಲ, ಅದಕ್ಕೆ ಹಾಳಾಯ್ತು ಅಂತಂದ್ರು ಅವರು. ಅಂದ್ರೆ ಪ್ರಾಕ್ಟಿಕಲಿ ಒಪ್ಕೊಂಡಿದ್ದಂತ ಸಂಗತಿ. ಮಿತ್ರ, ಭಾರತವನ್ನ ಕಟ್ಟಬೇಕು ಸ್ವಾಮೀಜಿ ಹೇಳೋದು 2047ರಲ್ಲಿ, ಈ ಅಮೃತ ಕಾಲ ಇದೆಯಲ್ಲ, ಮುಂದಿನ 25 ವರ್ಷಗಳಲ್ಲಿ ಭಾರತವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು ಎನ್ನುವಂತ ಕಲ್ಪನೆ ನಮಗೆ ಬೇಕು ಅಂತ. ಆದ್ರೆ ಇವತ್ತಿನ ಸ್ಥಿತಿಯ ಪರಿಚಯವೇ ಇಲ್ವಲ್ಲ. ನಾನು ಸುಮ್ಮನೆ ನಿಮ್ಗೆ ಕೇಳೋದಾದ್ರೆ, ಇಷ್ಟೊತ್ತು ಸ್ವಾಮೀಜಿ ಹೇಳಿದ್ರು ಭಾರತೀಯರಿಗೆ ಒಂದು ಸಿನಿಕತನ ಇದೆ. ಇನ್ಫ್ಯಾಕ್ಟ್ ಸ್ವಾಮೀಜಿ ಅಲ್ಲ, ವಿವೇಕಾನಂದರು ಹೇಳಿದ್ರು ಅದನ್ನ. ಎಂಥ ಸಿನಿಕತನ ಇದೆ ಅಂದ್ರೆ, ನಮ್ಮ ರಾಷ್ಟ್ರವನ್ನು ಬೈಕೊಂಡು ತಿರುಗಾಡುದು. ಯಾಕೆ ನಮ್ಗೆ ಈ ಸಿನಿಕತನ ಬಂದಿದೆ ಅಂತಂದ್ರೆ, ಈ ರಾಷ್ಟ್ರದ ಒಳಿತಿನ ಕುರಿತಂತೆ ಯಾವತ್ತು ಆಲೋಚನೆಯೇ ಮಾಡಲಿಲ್ಲ. ನಾವು ಈ ರಾಷ್ಟ್ರದ ಗ್ರೇಟ್ನೆಸ್ ನ ಕುರಿತಂತೆ ಯಾವತ್ತು ಆಲೋಚನೆ ಮಾಡಲಿಲ್ಲ. ಈ ರಾಷ್ಟ್ರ ಜಗತ್ತಿನ ಮುಂದೆ ತನ್ನಂತಾನು ಹೇಗೆ ತೋರ್ಪಡಿಸಿಕೊಳ್ಬೇಕು ಅನ್ನೋದ್ರ ಕುರಿತಂತೆ ಆಲೋಚನೆ ಮಾಡಲಿಲ್ಲ. ನಾನು ಕಳೆದ ಕೆಲವಾರು ದಿನಗಳ, 2-3 ದಿನಗಳ ಹಿಂದೆ G20 ಅಷ್ಟು ರಿಪೋರ್ಟ್ಗಳನ್ನ, ಅಷ್ಟು ವಿಡಿಯೋಗಳನ್ನ ಮತ್ತೆ ಮತ್ತೆ ನೋಡ್ತಿದ್ದೆ. ಕನಿಷ್ಠ ಪಕ್ಷ ಒಂದು 2-3 ಸಲ ಕಣ್ಣಲ್ಲಿ ನೀರು ಬಂದಿದೆ ನನಗೆ. ಒಂದ್ಸಲ ಕಣ್ಣಲ್ಲಿ ನೀರು ಯಾವಾಗ ಬಂತು ಗೊತ್ತಾ? ಈ ದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಇವತ್ತು ಭಾರತದ ಶ್ರೇಷ್ಠತೆ ಎಂಥದ್ದು, ಬೇರೇನೂ ಮಾತಾಡ್ಲಿಕ್ಕೆ ಇಚ್ಛೆ ಪಡಲ್ಲ ನಾನು. G20 ಏನ್ ಮಹತ್ವದ ಕೆಲಸ ನಡೆದಿದೆ, ಎಷ್ಟು ಜನ G20 ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ಕೇಳಿದ್ರೆ, ನಮ್ಮಲ್ಲಿ ಬಹುತೇಕರಿಗೆ G20 ಸಭೆ ನಡೀತು ಅಂತ ಮಾತ್ರ ಗೊತ್ತು. ಏನು G20 ಅಂತ ಕೇಳಿದ್ರೆ, ಅಷ್ಟೆಲ್ಲ ಪುರುಸೊತ್ತಿಲ್ಲ ಸರ್ ಅಂತ, ಅಷ್ಟೆಲ್ಲ ತಿಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಸರ್ ಅಂತ. ಜಗತ್ತಿನ 20 ಪ್ರಾಮಿನೆಂಟ್ ಕಂಟ್ರೀಸ್ ಅವು, ಜಗತ್ತಿನ 80% GDP ಅವರದ್ದು, ಜಗತ್ತಿನ ಹೆಚ್ಚು ಕಡಿಮೆ 70% ಜನಸಂಖ್ಯೆ ಅವರದ್ದು, ಜಗತ್ತಿನ 60% ಭೂಭಾಗ ಅವರದ್ದು, ಜಗತ್ತಿನ 75% ಇಂಟರ್ನ್ಯಾಷನಲ್ ಟ್ರೇಡ್ ಅವ್ರು ಮಾಡ್ತಾರೆ ಅಂತ 20 ಪ್ರಾಮಿನೆಂಟ್ ರಾಷ್ಟ್ರಗಳು ಸೇರ್ಕೊಂಡಿವೆ. ಮತ್ತು ಅದರ ಲೀಡರ್ ಯಾರಾಗಿದ್ರು ಈ ವರ್ಷ ಅಂತಂದ್ರೆ, ಅದು ಭಾರತ ಆಗಿತ್ತು ಅಂತ. ಏನ್ ಹೆಮ್ಮೆ! ಆರ್ ಯು ನಾಟ್ ಪ್ರೌಡ್ ಆಫ್ ಇಟ್? ಯು ಹ್ಯಾವ್ ಟು ಬಿ. ಆದ್ರೆ ಏನ್ ಮ್ಯಾಜಿಕ್ ಗೊತ್ತಾ? ಜಗತ್ತಿನ ಬೇರೆಲ್ಲ ಕಡೆ ಇದುವರೆಗೂ ಆಗಿರುವಂತ 18-20 ಏನು ಮೀಟಿಂಗ್ಗಳು ನಡೆದಿವೆ ಆಫ್ಟರ್ 2008, ಕರೋನಾ ಕಾಲಘಟ್ಟವನ್ನು ಬಿಟ್ಟರೆ, ಆನ್ಲೈನ್ ನಲ್ಲಿ ನಡೆದಿರುವಂಥದ್ದು ಬಿಟ್ಟರೆ, ಉಳಿದೆಲ್ಲ ಕಡೆ ಏನು ಮೀಟಿಂಗ್ ನಡೆದಿದೆ, ಆ ಮೀಟಿಂಗ್ ನಲ್ಲಿ ಪ್ರೊಡಕ್ಟಿವಿಟಿ ಏನ್ ಬಂದಿದೆ, ಕನಿಷ್ಠ ಪಕ್ಷ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಏನಿದೆಯೋ ಅದರ ಡಬಲ್ ಪ್ರೊಡಕ್ಟಿವಿಟಿಯನ್ನು ಕೊಟ್ಟಿರುವಂಥದ್ದು G20 ಇಂಡಿಯಾ. ಏನ್ ಅದ್ಭುತವಾದ ಸಂತೋಷ ಇದು! ಭಾರತ ಹೆಂಗ್ ಮಾಡಿದೆ ಇದನ್ನ ಇಮ್ಯಾಜಿನ್ ಮಾಡಿ. 2047 ಬೇಡ, 2023 ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಹೇಗ್ ಮಾಡ್ತು ಭಾರತ? 28 ರಾಜ್ಯ, 8 ಯೂನಿಯನ್ ಟೆರಿಟರಿ, 60 ನಗರಗಳಲ್ಲಿ 220ಕ್ಕೂ ಹೆಚ್ಚು ಮೀಟಿಂಗ್ಗಳನ್ನ ಭಾರತ ಮಾಡ್ತು. ಈ ಮೀಟಿಂಗ್ ಮಾಡುವಾಗ ಜಗತ್ತಿನ ಪ್ರಾಮಿನೆಂಟ್ ಕಂಟ್ರೀಸ್ ಪ್ರಮುಖರು ಬಂದರು, ಶೇರ್ಪಾಗಳು ಬಂದರು, ಈ ಈ ನಾಡಿಗೆ ಅಲ್ಲಿನ ಫೈನಾನ್ಸ್ ಮಿನಿಸ್ಟರ್ಗಳು ಬಂದರು, ಬೇರೆ ಬೇರೆ ದೇಶದ ಮಿನಿಸ್ಟರ್ಗಳು ಬಂದರು. ಈ ಮಿನಿಸ್ಟರ್ಗಳು ಬರುವಾಗ ಬರೀ 20 ರಾಷ್ಟ್ರಗಳನ್ನು ಮಾತ್ರ ಭಾರತ ಕರೀಲಿಲ್ಲ. ಯು ನೋ ವಾಟ್ ಇಂಡಿಯಾ ಡೆಡ್? ನಂಗೆ ಬಹಳ ಹೆಮ್ಮೆ, ಅಲ್ಲಿವರೆಗೂ ನಂಗೆ ಅಂದಾಜು ಇರಲಿಲ್ಲ. ಭಾರತ ಒಂದು ಸ್ಪೆಷಲ್ ಮೀಟಿಂಗ್ ಮಾಡ್ತು, ದಟ್ ವಾಸ್ ಕಾಲ್ಡ್ ಗ್ಲೋಬಲ್ ಸೌತ್ ಮೀಟ್. ಯಾರು ಗಮನಿಸ್ತಿರ್ಲಿಕ್ಕಿಲ್ಲ, ವಾಪಸ್ ಹೋಗಿ ಗೂಗಲ್ ಅಲ್ಲಿ ಏನೇನೋ ಸರ್ಚ್ ಮಾಡ್ತಿರ್ತೀವಲ್ಲ, ಸ್ವಲ್ಪ ಸರ್ಚ್ ಮಾಡೋ, ಸರ್ಚ್ ಇಂಜಿನ್ಸ್ ಚೇಂಜ್ ಮಾಡ್ಕೊಳ್ಳಿ, ಸರ್ಚ್ ಕೀವರ್ಡ್ ನ ಚೇಂಜ್ ಮಾಡ್ಕೊಳ್ಳಿ. ಕೇಳಬಾರದ್ದೇ ಕೇಳಿ, ನೋಡಬಾರದ್ದೇ ನೋಡಿ. ಗಾಂಧೀಜಿಯ ಕೋತಿಗಳಿಗೆ ಎಕ್ಸಾಂಪಲ್ ಆಗೋದನ್ನ ಬಿಟ್ಟು ಯಾವುದು ತುಂಬಾ ಅಗತ್ಯವೋ ಆ ದಿಕ್ಕಿನ ಕಡೆಗೆ ಹೋಗೋಣ ಅಂತ. ಯಾವತ್ತಾದ್ರೂ ಸರ್ಚ್ ಮಾಡಿ ನೋಡಿ ಗ್ಲೋಬಲ್ ಸೌತ್ ಅಂದ್ರೆ ಏನು? ನನಗೂ ಗೊತ್ತಿರಲಿಲ್ಲ ಅಂಟಿಲ್ ಇಂಡಿಯಾ ಡಿಡ್ ಅ ಗ್ಲೋಬಲ್ ಸೌತ್ ಮೀಟ್. ಏನ್ ಗೊತ್ತೇನು ಗ್ಲೋಬಲ್ ಸೌತ್ ಮೀಟ್ ಅಂತಂದ್ರೆ, ನೀವು ಗ್ಲೋಬ್ ಅನ್ನು ತಗೊಂಡ್ರೆ, ಭೂಗೋಳವನ್ನು ತೆಗೆದುಕೊಂಡ್ರೆ, ಕೆಳಗಿನ ಭಾಗ ಏನಿದೆಯೋ ಸದರ್ನ್ ಪಾರ್ಟು ಬಡ ರಾಷ್ಟ್ರಗಳಿವೆ. ಅವರ ಅವರ GDP ಪ್ರಕಾರ ಅವರ ತಲಾ ಆದಾಯ ತುಂಬಾ ಕಡಿಮೆ ಇದೆ, ಮೇಲ್ಭಾಗದಲ್ಲಿರುವಂತಹ ರಾಷ್ಟ್ರಗಳ ಆದಾಯ ಜಾಸ್ತಿ ಇದೆ. ಈ ತಲಾ ಆದಾಯ ಕಡಿಮೆ ಇರುವಂತಹ ಈ ರಾಷ್ಟ್ರಗಳಿದೆಯಲ್ಲ, ದೊಡ್ಡ ಸಂಖ್ಯೆಯಲ್ಲಿದೆ. ಭಾರತ ಏನ್ ಮಾಡ್ತು, ಅವರೆಲ್ಲರನ್ನೂ ಮೀಟಿಂಗಿಗೆ ಸೇರಿಸ್ತು. ಮೀಟಿಂಗಿಗೆ ಸೇರಿಸಿ ಹೇಳ್ತು, G20 ನಿಮಗೆ ಸ್ಥಾನ ಇಲ್ಲ, ನೀವು ಪರ್ಮನೆಂಟ್ ಮೆಂಬರ್ ಅಲ್ಲ. ಆದ್ರೆ G20 ಐ ಆಮ್ ಅ ಪರ್ಮನೆಂಟ್ ಮೆಂಬರ್, ಡೋಂಟ್ ವರಿ. ಈ ಬಾರಿ ನಿಮ್ಮನ್ನ ಯಾಕೆ ಸೇರಿಸಿದೀನಿ ಅಂತಂದ್ರೆ, ನಿಮಗೆ ಏನಾಗಬೇಕು G20 ಅಂತ ನಮ್ಗೆ ಹೇಳಿ, ನಿಮ್ ವಾಯ್ಸ್ ಅನ್ನ ಅಲ್ಲಿ ಪ್ರೆಸೆಂಟ್ ಮಾಡೋದು ಭಾರತದ ಜವಾಬ್ದಾರಿ. ಇಂಡಿಯಾ ವಿಲ್ ಲೀಡ್ ಯು ಅಂತ ಗ್ಲೋಬಲ್ ಸೌತ್ ನ ಲೀಡರ್ಸ್ ನಾವು. ಇಲ್ಲಿವರೆಗೂ ಯಾರು ಲೀಡರ್ಸ್? ಚೀನಾ ಲೀಡರ್ ಆಗಿತ್ತು. ಆದ್ರೆ ಗ್ಲೋಬಲ್ ಸೌತ್ ಹೇಳುತ್ತೆ ಇವತ್ತು ಇಂಡಿಯಾ ಇಸ್ ದ ಲೀಡರ್. ಬಾಲಿಯಲ್ಲಿ ಮೀಟಿಂಗ್ ನಡೆದಿತ್ತು, ಸುಮ್ಮನೆ G20 ಎಕ್ಸ್ಟೆಂಡ್ ಮಾಡ್ತೀನಿ, ಏನ್ ಹೆಮ್ಮೆ ಆಗುತ್ತೆ ನೋಡಿ. ಬಾಲಿಯಲ್ಲಿ ಮೀಟಿಂಗ್ ನಡೆದಾಗ, ದಿಸ್ ವಾಸ್ ಸೆಡ್ ಬೈ ಡಾಕ್ಟರ್ ಜೈಶಂಕರ್, ಈ ದೇಶದ ವಿದೇಶಾಂಗ ಸಚಿವರು ಹೇಳಿದ್ರು. ಅವ್ರು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೊಟ್ಟರು, ಇಂಟರ್ವ್ಯೂ ನೋಡಿ ಅದು. ಹಿ ಸ್ಪೀಕ್ಸ್ ಟು ನಾವಿಕಾ ಕುಮಾರ್, ಮಾತಾಡ್ತಿರ್ಬೇಕಾದ್ರೆ ಡಾಕ್ಟರ್ ಜೈಶಂಕರ್ ಹೇಳಿದ್ರು,
ಬಾಲಿಯಲ್ಲಿ ಮೀಟಿಂಗ್ ನಡೆದಾಗ ಕಳೆದ ವರ್ಷ ಇಂಡೋನೇಷ್ಯಾದಲ್ಲಿ ಎಲ್ಲ ಮೀಟಿಂಗ್ ಎಂಡ್ ಆದಾಗ ಆಫ್ರಿಕನ್ ಯೂನಿಯನ್ ನ ಪ್ರೆಸಿಡೆಂಟ್ ಬಂದ್ರಂತೆ, ಚೇರ್ಮನ್ ಬಂದ್ರಂತೆ, ಬಂದು ಹೇಳಿದ್ರಂತೆ, ನೀ ಎಲ್ಲ ಮಾತಾಡಿದ್ರಿ, ಆಫ್ರಿಕನ್ ಯೂನಿಯನ್ನ ಇದ್ರೊಳಗೆ ಸೇರಿಸಬೇಕು ಅಂತ ಮಾತಾಡಲೇ ಇಲ್ವಲ್ಲ, ನಾವು ಅಷ್ಟು ಬೇಡವಾಗಿರೋ ಜನನ, ನಾವು ನಿಮಗೂ ಬೇಕಾಗಿಲ್ವಾ ಅಂತ ಅಲ್ಲಿ ಇಂಡೋನೇಷ್ಯಾಕ್ಕೆ ಭಾರತದವರಿಗೆ ಅವರಿಗೆಲ್ಲ ಕೇಳುವಾಗ ಇಂಡಿಯಾದ ಪ್ರಧಾನಮಂತ್ರಿ ಎದ್ದು ನಿಂತ್ಕೊಂಡು ಹೇಳಿದ್ರಂತೆ, ಯಾ ಮಿಸ್ ಆಗಿದ್ ನಿಜ, ಆದರೆ ಮುಂದಿನ ವರ್ಷ ಇಂಡಿಯಾ ಹೋಸ್ಟ್ ಮಾಡುತ್ತೆ, ನಾನು ಪ್ರಾಮಿಸ್ ಮಾಡ್ತೀನಿ, ಇಂಡಿಯಾಕ್ಕೆ ಬಂದಾಗ ನಿಮ್ಮನ್ನು G20 ಸೇರಿಸೋದು ನನ್ನ ಜವಾಬ್ದಾರಿ, ಏ ಭಾರತದ ಗ್ಯಾರಂಟಿ ಹೇ ಅಂತ, ಇದು ಭಾರತದ ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ ಇಟ್ಕೊಳ್ಳಿ ಅಂತ ಹಿಂದಿಯಲ್ಲಿ ಹೇಳಿರ್ತಾರವರು, ಅವ್ರಿಗೆ ತಲೆ ಬುಡ ಅರ್ಥ ಆಗಿರಲ್ಲ, ಆದರೆ ಕೊನೆಯಲ್ಲಿ ಹೇಳಿರೋ ಸಾಲಿದೆಯಲ್ಲ, ಏ ಭಾರತದ ಗ್ಯಾರಂಟಿ ಹೇ, ಅದು ಅವ್ರಿಗೆ ಅರ್ಥ ಆಗಿದೆ ಅವರಿಗೆ. ಯಾಕೆ ಅಂತಂದ್ರೆ ಬ್ರಿಕ್ ಸಮಿಟ್ಗೆ ಈ ದೇಶ ಹೋದಾಗ ಜೈಶಂಕರ್ ಹತ್ರ ಬಂದು ಅದೇ ಚೇರ್ಮನ್ ಹೇಳಿದ್ರಂತೆ, ಐ ಡೋಂಟ್ ನೋ ಇನ್ನೇನ್ ಹೇಳಿದ್ರು ಅವತ್ತು ಗೊತ್ತಾಗ್ಲಿಲ್ಲ, ಒಂದು ಸೆಂಟೆನ್ಸ್ ಗೊತ್ತಾಯ್ತು ನಂಗೆ, ಏ ಭಾರತ್ ಕಾ ಗ್ಯಾರಂಟಿ ಹೇ, ಐ ಎಮ್ ಡ್ಯಾಮ್ ಶ್ಯೂರ್ ಈ ಬಾರಿ ನಾವು G20 ಎಂಟರ್ ಆಗ್ತೀವಿ ಅಂತ. ಐ ವಾಸ್ ವೇಟಿಂಗ್, G20 ಅಲ್ಲಿ ಏನಾಗುತ್ತೆ, ವುಡ್ ಅದರ್ ಬಿ ಅಕ್ಸೆಪ್ಟಿಂಗ್ ದೆಮ್, ಅಕ್ಸೆಪ್ಟ್ ಮಾಡ್ತಾರಾ ಆಫ್ರಿಕನ್ ಯೂನಿಯನ್ ನ ತಗೊಳ್ಳಿಕ್ಕೆ ಅಂತ ಯೋಚನೆ ಮಾಡಿದ್ರೆ, G20 ಫೈನಲ್ ಡೇಸ್ ಕೊನೆ ಎರಡು ದಿನದ ಆ ಮೀಟಿಂಗ್ ನಡೀಬೇಕಾದ್ರೆ ಡೆಲ್ಲಿನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಅನೌನ್ಸ್ ಮಾಡ್ತಾರೆ, ಮೊದಲನೇ ಸೆಂಟೆನ್ಸ್ ಅವರೆಲ್ಲರನ್ನು ವೆಲ್ಕಮ್ ಮಾಡಿ ಹೇಳೋದು, ಇವತ್ತಿನಿಂದ G20 ನಾವು ಆಫ್ರಿಕನ್ ಯೂನಿಯನ್ ವೆಲ್ಕಮ್ ಮಾಡ್ತಾ ಇದ್ದೀವಿ, ಎಲ್ಲರ ಒಪ್ಪಿಗೆಯ ಮೇರೆಗೆ ಅವರನ್ನು ಸ್ವೀಕರಿಸಲಾಗಿದೆ ಅಂತ ಕರೆದ್ರಲ್ಲ, ಬರೀ ಕರೆದಿದ್ದಷ್ಟೇ ಅಲ್ಲ, ನಂಗೆ ಗೂಸ್ ಬಂಪ್ಸ್ ನಂಗೆ ಹೇಳಬೇಕಾದ್ರೆ, ಏನ್ ಹೇಳಿದ್ರು ಗೊತ್ತಾ ಅವರು, ಅವರನ್ನು ವೆಲ್ಕಮ್ ಮಾಡ್ತೀವಿ ಅಂತ, ಹಿ ವಾಸ್ ಸರ್ಚಿಂಗ್ ದೆಮ್, ಪ್ಲೀಸ್ ಗೋ ಅಂಡ್ ವಾಚ್ ದ ವಿಡಿಯೋ ಅಗೇನ್, ಐ ವಾಸ್ ಇನ್ ಟು ಟಿಯರ್ಸ್ ಮೈ ಡಿಯರ್ ಫ್ರೆಂಡ್ಸ್. ಈ ದೇಶ ಹಂಗೆ ಹೇಳಿದ ತಕ್ಷಣ ಈ ದೇಶದ ವಿದೇಶಾಂಗ ಸಚಿವರು ತಮ್ಮ ಕುರ್ಚಿಯಿಂದ ಎದ್ದು ಹೋಗಿ ಆಫ್ರಿಕನ್ ಯೂನಿಯನ್ ನ ಚೇರ್ಮನ್ ನ ವೆಲ್ಕಮ್ ಮಾಡಿ ಕರ್ಕೊಂಡು ಬಂದ್ರೆ, ನಮ್ಮ ಪ್ರಧಾನಮಂತ್ರಿ ತಮ್ಮ ಸೀಟಿಂದ ಎದ್ದು ಅವ್ರನ್ನ ಗಟ್ಟಿಯಾಗಿ ಒಂದ್ಸಲ ತಪ್ಪಿಕೊಂಡು ಪ್ಲೀಸ್ ಕಮ್ ಅಂಡ್ ಹ್ಯಾವ್ ಅ ಸೀಟ್ ಅಂತಂದ್ರಲ್ಲ, ಐ ವಾಸ್ ಇನ್ ಟು ಟಿಯರ್ಸ್. ವಾ, ಆಫ್ರಿಕನ್ ಯೂನಿಯನ್ ಅಂತಂದ್ರೆ ಹೆಂಗಿತ್ತು, ಅದು ಕೆಲಸಕ್ಕೆ ಬಾರದ ರಾಷ್ಟ್ರಗಳು ಅಂತ, ಅವರು ಬಡ ರಾಷ್ಟ್ರಗಳು ಅಂತ, ಅವರನ್ನು ನಾವು ಕೇರ್ ಮಾಡಬೇಕು ಅಂತಿಲ್ಲ ಅಂತ, ಅವ್ರ ಮೇಲೆ ಯಾರು ಬೇಕಿದ್ರು ಏರಿ ಹೋಗ್ಬೋದು ಅಂತ, ಆದ್ರೆ ಇಂಡಿಯಾ ಸೆಡ್ ನಾವಿದ್ದೀವಿ ನಿಮಗೆ ಅಂತ. ದಿಸ್ ಇಸ್ ಮೈ ಕಂಟ್ರಿ, ದಿಸ್ ವಾಸ್ ದ ಡ್ರೀಮ್ ಆಫ್ ಸ್ವಾಮಿ ವಿವೇಕಾನಂದ. ಹೇಗಿತ್ತು ಸ್ವಾಮಿ ವಿವೇಕಾನಂದರ ಕನಸು, ಜಗತ್ತನ್ನು ತನ್ನದಾಗಿಸ್ಕೊಳ್ಬೇಕು ಅಂತ. ವಿವೇಕಾನಂದ ಅನ್ನೋ ಒಬ್ಬ ವ್ಯಕ್ತಿ ನಿರ್ಮಾಣ ಆಗೋದು ಓವರ್ ನೈಟ್ ಅಲ್ಲಿ ಆಗೋದಲ್ಲ, ನಮಗೆಲ್ರಿಗೂ ವಿವೇಕಾನಂದ ಯಾರು ಅಂತ ಗೊತ್ತಿಲ್ಲ, ಬಹಳ ಬೇಸರದ ಸಂಗತಿ. September 11 ಏನಾಯ್ತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ನಮ್ಗಿಲ್ಲ. ಯಾಕೆ ಅಂತಂದ್ರೆ ಭಾರತದ ಬಗ್ಗೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ. ಆ ಮನುಷ್ಯ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಳ್ತಾನೆ, ಜಸ್ಟ್ ಸೀ ಹಿಸ್ ಐಸ್, ಲುಕ್ ಅಟ್ ಹಿಸ್ ಐಸ್, ಗಮನಿಸಿದ್ದೀರೇನು ಕಣ್ಣು, ಆ ಕಣ್ಣು ಎಷ್ಟು ದೂರಕ್ಕೆ ನೋಡ್ತಿದೆ ಅಂತಂದ್ರೆ ಹತ್ತಿರದ ವಿಷನ್ ಗೊತ್ತೇ ಇಲ್ಲ ಅವರಿಗೆ, ಅವ್ರು ದೂರಕ್ಕೆ ಕಾಣೋದು. ಅವ್ರು ಇನ್ನು 50 ವರ್ಷಗಳ ಕಾಲ ಭಾರತ ಮಾತೆಯೇ ದೇವರಾಗಿರ್ಲಿ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಇನ್ನು 50 ವರ್ಷಗಳ ನಂತರ ಸ್ವಾತಂತ್ರ್ಯ ಬರುತ್ತೆ ಅಂತ. ಸ್ವಾಮಿ ವಿವೇಕಾನಂದರ ಹೇಳಿದ್ರು, ಮೊದಲ 50 ವರ್ಷಗಳ ಕಾಲ ಭಾರತದ ಡೆವಲಪ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ ಅದು ತುಂಬಾ ವೀಕ್ ಆಗಿರುತ್ತೆ, ಮುಂದಿನ 50 ವರ್ಷಗಳ ನಂತರ ಭಾರತದ ಡೆವಲಪ್ಮೆಂಟ್ ಲೀಪ್ಸ್ ಅಂಡ್ ಬೌಂಡ್ಸ್ ಅಲ್ಲಿ ಇರುತ್ತೆ ಅಂತ. ಆರ್ ವಿ ನಾಟ್ ಡೆವಲಪಿಂಗ್ ಲೈಕ್ ದಟ್, ಯಾವ ಹಂತಕ್ಕೆ ಬೆಳೀತಿದ್ದೀವಿ ಇವತ್ತು. ಸ್ವಾಮೀಜಿಯವರ ದೃಷ್ಟಿ ಅಷ್ಟು ಆಳದ್ದು. ಹೇಗೋಗಿ ನಿಂತರು ಅವತ್ ವೇದಿಕೆ ಮೇಲೆ, September 11 ಅಂದ್ರೆ ನೆನ್ನೆಗೆ 131 ವರ್ಷಗಳ ಆಯ್ತು ನೆನ್ನೆಗೆ ಸರಿಯಾಗಿ. ಆ 131 ವರ್ಷಗಳ ಹಿಂದೆ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಹಿ ಸ್ಟಾರ್ಟೆಡ್ ವಿತ್ 5 words, ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಆ 5 ಪದಗಳಿಗೆ, ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅನ್ನೋ 5 ಪದಗಳಿಗೆ 2 ನಿಮಿಷಗಳ ಕಾಲ ಚಪ್ಪಾಳೆ. ನಮಗೆಲ್ಲ ಪಾಪ ಹುಡುಗರು ಪ್ರಶಸ್ತಿ ಸ್ವೀಕರಿಸುವಾಗ ಚಪ್ಪಾಳೆ ಹೊಡೆಯರಪ್ಪ ಅಂದ್ರೆ ಅದು ಭಜನೆ ಮಾಡ್ಲಿಕ್ಕೆ ಕೂತಿದೀವ, ಖುಷಿಯಿಂದ ಚಪ್ಪಾಳೆ ಹೊಡಿತಿದ್ದೀವ, ಆನಂದವೇ ಇಲ್ವಲ್ಲ. ಸ್ವಾಮಿ ವಿವೇಕಾನಂದರಿಗೆ ಆ ಚಪ್ಪಾಳೆ ಸಿಕ್ಕಿತ್ತು ಅಂತಂದ್ರೆ ಡೂ ಯು ಥಿಂಕ್ ಓವರ್ ನೈಟ್ ಆಗಿರೋ ಬದಲಾವಣೆ? ಚಪ್ಪಾಳೆ ಹೊಡೆದವರು ಯಾರೋ ಭಾರತದವರಲ್ಲ, ಕಾವಿ ಬಟ್ಟೆ ನೋಡಿದ ತಕ್ಷಣ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ ಚಪ್ಪಾಳೆ ಹೊಡೆದವರಲ್ಲ, ಅಮೆರಿಕಾದ ಬುದ್ಧಿವಂತ ಜನಾಂಗ. ಯಾಕೆ ಚಪ್ಪಾಳೆ ಹೊಡೆದ್ರು, ನಾನು ತುಂಬಾ ಹುಡುಕಾಡ್ತಿದ್ದೆ ಯಾಕೆ ಹೊಡೆದ್ರು ಅಂತ. ಯಾಕೆ ಅಂತಂದ್ರೆ ಆ ವಿದ್ಯಾ ಅಲ್ಲಿನ ಸ್ವಾಮಿ ವಿವೇಕಾನಂದರೇ ಸೋದರ ಸನ್ಯಾಸಿಗೆ ಪತ್ರ ಬರೀತಾ ಹೇಳ್ತಾರೆ, ಇದುವರೆಗೂ ನನ್ನ ಜೀವನದಲ್ಲಿ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನು ಕೆಟ್ಟದ್ದಾಗಿ ನೋಡ್ಲಿಲ್ಲ, ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆ ನನ್ನಲ್ಲಿ ಮೂಡದೇ ಇರೋದ್ರಿಂದ ನನ್ನೊಳಗೊಂದು ಎನರ್ಜಿ ಹೆಂಗ್ ಹರಿತಾ ಇದೆ ಅಂತಂದ್ರೆ ಅಮೆರಿಕ ಏನು ಇಡೀ ಜಗತ್ತೇ ಬಂದು ಇವತ್ತು ನನ್ನ ಕಾಲ್ ಬುಡಕ್ಕೆ ಬೀಳಬೇಕು ಅಂತ, ದಟ್ ವಾಸ್ ಇಂಡಿಯಾ. ನನಗೆ ಅದನ್ನು ಕೇಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ, ಏನ್ ಎನರ್ಜಿ ಅದು, ಹಿ ವಾಸ್ ಎನರ್ಜಿ ಬಾರ್ ಮೈ ಡಿಯರ್ ಫ್ರೆಂಡ್ಸ್. ನಂಗೊಬ್ಬ ಸ್ವಾಮೀಜಿ ಹೇಳೋರು, ಬಹುಶಃ ಚಿತ್ಕಾಮನಜಿ ಮಹಾರಾಜರಿಗೂ ಗೊತ್ತಿದೆ, ಅವ್ರು ಏನ್ ಹೇಳೋರು ಅಂತಂದ್ರೆ ವಿವೇಕಾನಂದರ ಫೋಟೋ ಮನೇಲಿ ಇಟ್ಕೊಳ್ಳಿ, ಒಂದು 2-3 ಸಲ ಅಗರಬತ್ತಿ ಸುತ್ತಿ ಅವರಿಗೆ ದಿನಾಗ್ಲು ಅಂತ.
ಏನಾಗುತ್ತೆ ಅಂತ ಕೇಳಿದರೆ ವಿವೇಕಾನಂದರ ಸ್ಪಿರಿಟ್ ಬಂದು ನಿಮ್ಮನ್ನು ಆವರಿಸ್ಕೊಂಡ್ಬಿಡತ್ತೆ. ನಮ್ಮ ಭಾಷೆಯಲ್ಲೇ ಹೇಳೋದಾದರೆ ವಿವೇಕಾನಂದರ ದೆವ್ವ ಹಿಡ್ಕೊಳ್ಳುತ್ತೆ ನಮ್ಮನ್ನು ಅಂತ. ನಮಗೆ ಶಾರುಖ್ ಖಾನ್ದೋ ಸಲ್ಮಾನ್ ಖಾನ್ದೋ ಧೋನಿದೋ ಮತ್ತೊಬ್ಬರದ್ದೋ ದೆವ್ವ ಹಿಡಿಯೋಕ್ಕಿಂತ ವಿವೇಕಾನಂದರ ದೆವ್ವ ಹಿಡಿಯೋದ್ರ ಮ್ಯಾಜಿಕ್ ಎಂಥದ್ದು ಅಂತ ಆಲೋಚನೆ ಮಾಡಿ ಆಮೇಲೆ ನಮ್ಮನ್ನು ಅವ್ರು ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಇವತ್ತು ಭಾರತಕ್ಕೆ ಬೇಕಾಗಿರೋದು ಅಂಥ ತಾರುಣ್ಯ. ಏನು ಕೇಳಿದ್ರು ಗೊತ್ತೇನು ಸ್ವಾಮೀಜಿ, ಇವತ್ತು ವಾಪಸ್ ಮನೆಗಳಿಗೆ ಹೋಗಿ ನಿಮ್ಮ ಮುಖಗಳನ್ನು ದಯಮಾಡಿ ನೋಡ್ಕೊಳ್ಳಿ. ನಾನು ಬೈತಿಲ್ಲ, ತಿಳ್ಕೊಳ್ಬೇಡಿ, ನಾನು ಬೈತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ನಾನು ಬೈದಿದ್ದನ್ನು ಕ್ಲಿಯರ್ ಮಾಡಲಿಕ್ಕೆ ಬಂದಿರೋದು. ಮನೆಗೆ ಹೋದ್ಮೇಲೆ ಒಂದ್ಸಲ ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕು. ಮುಖ ನೋಡ್ಕೊಳ್ತಾ ನಾನು ಈಗ ಹೇಳೋ ಸ್ಟೇಟ್ಮೆಂಟ್ನ ರಿಪೀಟ್ ಮಾಡ್ಕೊಳ್ಬೇಕು ತಲೆನಲ್ಲಿ. ಏನ್ ಗೊತ್ತಾ ಸ್ಟೇಟ್ಮೆಂಟು, ಸ್ವಾಮೀಜಿ ಕೇಳಿದ್ರಲ್ಲ 100 ಜನ ತರುಣರನ್ನು ಕೊಡಿ ಅಂತ. ಈ ಹಾಲ್ನಲ್ಲಿ ಕನಿಷ್ಠ ಪಕ್ಷ ತರುಣ ತರುಣಿಯರನ್ನು ಲೆಕ್ಕ ಹಾಕಿದ್ರೆ ಒಂದು 350-400 ಜನ ಆದರೂ ನಾವಿದ್ದೀವಿ. ಮೋರ್ ದೆನ್ 400 ಜನ ನಾವಿದ್ದೀವಿ. ಆದ್ರೆ ಸ್ವಾಮೀಜಿಗೆ 100 ಜನ ಯಾಕೆ ಸಿಗ್ಲಿಲ್ಲ? ನಾವೇ ಬರ್ಬೋದಿತ್ತಲ್ಲ. ಎಸ್ ಐ ಆಮ್ ದೇರ್, ನಾನಿದ್ದೀನಿ ಸ್ವಾಮೀಜಿ, ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಲಿಕ್ಕೆ ನನ್ನ ಹತ್ರ ಯಾಕಾಗಲ್ಲ ಅಂದ್ರೆ ಸ್ವಾಮೀಜಿಯ ಡೆಫಿನೇಷನ್ ಹಂಗಿತ್ತಲ್ಲ ಯೂತ್ದು. ಸ್ವಾಮೀಜಿ ಹೇಳಿದ್ರು ನಂಗೆ ಎಂಥ ಯೂತ್ ಬೇಕು ಅಂದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದೊಂದೇ ಸಾಲು, ನನಗೆ ಕಬ್ಬಿಣದ ಮಾಂಸಖಂಡ ಇರುವಂತ ತರುಣರು ಬೇಕು. ಚಾಲೆಂಜ್ ಮಾಡೋಣ, 55 ಡಿಪ್ಸ್ ಹೊಡೆಯೋಣ ಇಬ್ರು ಅಂತ ಕೇಳಿದ್ರೆ, ಬೇಡ ಸರ್, ನಂಗೆ ರೂಢಿನೇ ಇಲ್ಲ ಸರ್, ಎಲ್ಲಿದೆ ಕಬ್ಬಿಣದ ಮಾಂಸಖಂಡ? ಎರಡನೇದು ಕೇಳಿದ್ರು ಉಕ್ಕಿನ ನರಮಂಡಲ ಬೇಕು ನನಗೆ. ಮೂರನೇದು ಹೇಳಿದ್ರು ಮಿಂಚಿನ ಬುದ್ಧಿಶಕ್ತಿ ಬೇಕು. ನಾಲ್ಕನೇದು ವಾಸ್ ಮೋಸ್ಟ್ ಡಿಫಿಕಲ್ಟ್ ಇನ್ ಮೂರನ್ನು ಪಡ್ಕೊಂಡ ನಂತರ. ಏನ್ ಗೊತ್ತೇನೆ ಅವ್ರು ಹೇಳಿದ್ರು, ಇಚ್ಛಾಶಕ್ತಿ ಹೇಗಿರಬೇಕು ಅಂದ್ರೆ ಅಗೋ ನೋಡು ಗುಡ್ಡ ಅಂದ್ರೆ ಅವನೇನ್ ಕೇಳ್ಬೇಕಂತ ಗೊತ್ತಾ ಸ್ವಾಮೀಜಿ? ಪುಡಿ ಮಾಡ್ಬೇಕಾ ಅದನ್ನ? ಗುಡ್ಡ ನೋಡಬಾರದವನು ಪುಡಿ ಮಾಡಬೇಕಾ ಅಂತ ಕೇಳಬೇಕು? ಆ ಥರದ ತಾರುಣ್ಯ ಬೇಕು ಅಂತ ಕೇಳಿದ್ದು ಸ್ವಾಮೀಜಿ. ಎಲ್ಲಿದೆ ಕಣ್ರಯ್ಯ? 2047 ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಆ ತಾರುಣ್ಯದ ಪರಿಕಲ್ಪನೆಯ ಅಡಿಯಲ್ಲಿ ಭಾರತವನ್ನ ಕಟ್ಟಬೇಕಾದಂತ ಅಗತ್ಯ ಇದೆ. ಆ ತಾರುಣ್ಯದ ಅಡಿಯಲ್ಲಿ ನಿರ್ಮಾಣ ಆಗ್ಬೇಕು ಅಂದ್ರೆ ಭಾರತದ ಬಗ್ಗೆ ಒಂದು ಅಖಂಡವಾದ ಪ್ರೇಮ ಬರಬೇಕು. ಎಂಥ ಪ್ರೇಮ ಭಾರತದ ಬಗ್ಗೆ ಸ್ವಾಮೀಜಿಗಿತ್ತು? ಸ್ವಾಮೀಜಿ ಭಾರತದ ಕುರಿತಂತೆ ಮಾತನಾಡುವಾಗ ಹೆಂಗಿರ್ತಿತ್ತು ಗೊತ್ತಾ? ರಸಗುಲ್ಲಗಿಂತ ಸ್ವೀಟ್ ಆಗಿರ್ತಿತ್ತು. ನೀವು ರಸಗುಲ್ಲ ತಿಂದಿದ್ದೀರಲ್ಲ, ಎಲ್ಲರೂ ಟೇಸ್ಟ್ ನೋಡಿದಿರಲ್ಲ, ಯಾಕೆ ನೋಡಿರಲ್ಲ, ಎಲ್ಲರೂ ನೋಡಿರ್ತೀವಿ. ಆದರೆ ನೀವು ರಸಗುಲ್ಲ ತಿಂದಾಗ ಏನು ಸ್ವೀಟ್ ಅನ್ಸುತ್ತಲ್ಲ, ಐ ಪ್ರಾಮಿಸ್ ಯು, ವಿವೇಕಾನಂದರು ಭಾರತದ ಬಗ್ಗೆ ಮಾತಾಡಿರೋದನ್ನು ಓದಿ ಆ ರಸಗುಲ್ಲ ಟೇಸ್ಟ್ಲೆಸ್ ಅನ್ಸುತ್ತೆ ನಿಮಗೆ. ಅಂಥ ಅದ್ಭುತವಾದ ಮಾತು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಭಾರತದ ಬಗ್ಗೆ. ಏನು ಸುಂದರವಾಗಿ ಹೇಳ್ತಾರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ನ ಬಗ್ಗೆ ಮಾತಾಡಿದ್ರು. ಯಾರು ಇತರರನ್ನ ಸೋಲಿಸಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೋ ಅವರೇ ದೀರ್ಘಕಾಲ ಉಳಿತಾರೆ ಅಂತ ಹೇಳಿದರು. ಆದರೆ ಯಾರ್ಯಾರು ಹಂಗೆ ಹೇಳಿದ್ರೋ ಅವ್ರು ಯಾರೂ ಉಳ್ಕೊಳ್ಳಿಲ್ಲ. ಆದರೆ ಯಾರ ಮೇಲೂ ಏರಿ ಹೋಗದ ಭಾರತ 1000 ವರ್ಷಗಳಿಂದ ಇವತ್ತಿಗೂ ಕೂಡ ಬದುಕಿದೆ ಅಂತಂದರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಲ್ಲ, ಯಾರು ಸಮಾಜಕ್ಕಾಗಿ ಬದುಕ್ತಾರೋ ಆ ರಾಷ್ಟ್ರ ಬದುಕುತ್ತೆ ಅಂತ ಅರ್ಥ. ನನ್ನ ಭಾರತದ ಬಗ್ಗೆ ಸ್ವಾಮೀಜಿ ಹೇಳೋದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಲ್ಲ. ಅವ್ರು ಹೇಳ್ತಾರೆ ಹಿಂದೂ ಪೋರ್ ಹಿಂದೂ ಅಂತ ಜಗತ್ ಮಾತನಾಡುತ್ತೆ, ಇವನು ಪೋರ್ ಹಿಂದೂ ಅಲ್ಲ. ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಸಮಾಜಕ್ಕೋಸ್ಕರ ತುಡಿತಾ ಇರುವಂತ ವ್ಯಕ್ತಿತ್ವ ಇವನದ್ದು. ಏನ್ ಸುಂದರವಾದ ಮಾತು ನನ್ನ ಭಾರತದ ಕುರಿತಂತೆ. ಈ ಭಾರತವನ್ನ ನಾವೀಗ ಕಟ್ಟಬೇಕಾಗಿದೆ, ಒಂದು ಸ್ಟ್ರಾಂಗ್ ಆಗಿರುವಂತ ಭಾರತವನ್ನು ಕಟ್ಟಬೇಕು. ಒಂದು ರಾಷ್ಟ್ರ ಬಲಿಷ್ಠವಾಗೋದು ಹೆಂಗ್ ಗೊತ್ತಾ? ನನ್ನ ಸ್ವಾಮೀಜಿಯ ಕನಸುಗಳನ್ನಷ್ಟೇ ಮುಂದಿಡ್ತೀನಿ, ನಮ್ಮ ಮುಂದೆ ಏನ್ ಪಿಕ್ಚರ್ ಇದೆ ಅಂತ ತೋರಿಸ್ಲಿಕ್ಕೆ. ಸ್ವಾಮೀಜಿ ಹೇಳಿದ್ರು ಯಾವುದೇ ರಾಷ್ಟ್ರವಾಗ್ಲಿ ಆರ್ಥಿಕವಾಗಿ ಬಲಾಢ್ಯವಾಗಿರ್ಬೇಕು ಸ್ವಾಮೀಜಿಯ ಕಲ್ಪನೆ ಇತ್ತು. ಸ್ವಾಮೀಜಿ ಅಮೆರಿಕಕ್ಕೆ ಹೋಗಿದ್ ಯಾಕೆ ಗೊತ್ತಾ ಯಾರಿಗಾದ್ರೂ? ಡೂ ಯು ಥಿಂಕ್ ಅವ್ರಿಗೆ ಅಮೆರಿಕಾದ ಸರ್ವಧರ್ಮ ಸಮ್ಮೇಳನದಲ್ಲಿ ನಾನು ಅದ್ಭುತವಾಗಿರುವಂತ ಭಾಷಣ ಮಾಡಬೇಕು, ಪಾಪ್ಯುಲರ್ ಆಗಬೇಕು ಅಂತ ಬಯಕೆ ಇತ್ತು? ನೋ. ಸ್ವಾಮೀಜಿ ಹೇಳಿದ್ರು 5 ನಿಮಿಷದ ಭಾಷಣ ಅಂತ. ನೀವು ಸರಿಯಾಗಿ ಕೇಳಿದ್ರೆ 3.5-4 ನಿಮಿಷಕ್ಕಿಂತ ಜಾಸ್ತಿ ಇಲ್ಲ ಆ ಭಾಷಣ ಅಂದ್ರೆ, ಅಷ್ಟು ಕಡಿಮೆ ಭಾಷಣ. ಅಷ್ಟು ಕಡಿಮೆ ಭಾಷಣದ ಇಂಪ್ಯಾಕ್ಟ್ ಹೆಂಗಿತ್ತು ಅಂತಂದ್ರೆ ಯುರೋಪ್ ಅಮೆರಿಕಾದಲ್ಲಿ ಹಿ ಟ್ರಾವೆಲ್ ಫಾರ್ ನೆಕ್ಸ್ಟ್ 3-3.5 ಇಯರ್ಸ್. 1893 ಭಾಷಣ ಆಗಿದ್ದು 97 ವಾಪಸ್ ಬಂದ್ರು ಅವರು. 3.5-4 ವರ್ಷಗಳ ಕಾಲ ತಿರುಗಾಡಬೇಕಾಗಿ ಬಂತು. ಯಾತಕ್ಕೆ ಹೋಗಿದ್ರು ಗೊತ್ತೇನು ಸ್ವಾಮೀಜಿ? ನನ್ನ ದೇಶದಲ್ಲಿ ಶ್ರೀಮಂತವಾಗಿರುವಂತ ಆಧ್ಯಾತ್ಮವನ್ನ ಅಮೆರಿಕನ್ರಿಗೆ ಕೊಡಬೇಕು, ಅಲ್ಲಿ ತುಂಬಿ ತುಳುಕಾಡ್ತಾ ಇರುವಂತ ಸಂಪತ್ತನ್ನ ಭಾರತಕ್ಕೆ ತೆಗೆದುಕೊಂಡು ಬಂದು ಈ ದೇಶವನ್ನ ಶ್ರೇಷ್ಠ ಭಾರತ ಮಾಡಬೇಕು ಎನ್ನುವಂತ ಅದ್ಭುತವಾಗಿರುವಂತ ಕಲ್ಪನೆ ಇಟ್ಕೊಂಡು ಹೋಗಿದ್ದವರು ಸ್ವಾಮಿ ವಿವೇಕಾನಂದರು. ಅಲ್ಲಿವರೆಗೂ ಈ ದೇಶದ ಯಾವ ಸಂತರೂ ಕೂಡ ಈ ದೇಶವನ್ನ ಬಿಟ್ಟು ವಿದೇಶಕ್ಕೆ ಹೋಗಿರ್ಲಿಲ್ಲ. ಯಾಕೆ ಗೊತ್ತಾ? ಬಹುತೇಕ ಸಂತರು ಯಾಕೆ ಹೋಗಿರ್ಲಿಲ್ಲ ಅಂತಂದ್ರೆ ಸಮುದ್ರ ದಾಟಿದ್ರೆ ಪಾಪ ಬರುತ್ತೆ ಅಂತ ತಿಳ್ಕೊಂಡಿದ್ರು. ಸ್ವಾಮೀಜಿ ಹೇಳಿದ್ರು ಸಮುದ್ರ ದಾಟಿ ತೋರಿಸ್ತೀನಿ, ನಾನು ಜಗತ್ತಿಗೆ ಏನ್ ಕೊಡಬೇಕು ಅದನ್ನು ಕೊಟ್ಟು ಬರ್ತೀನಿ ಅಂತ ಕೊಟ್ಟು ವಾಪಸ್ ಬಂದು ಈ ದೇಶವನ್ನ ಸಿರಿವಂತಿಕೆಯತ್ತ ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ. ಅಂಡ್ ಐ ಆಮ್ ಪ್ರೌಡ್ ಟು ಸೇ ಇವತ್ತು ಭಾರತ ಜಗತ್ತಿನ 5ನೇ ದೊಡ್ಡ ಎಕಾನಮಿ ಆಗಿ ಬೆಳೆದು ನಿಂತಿದೆ. ಜಗತ್ತಿನ 5ನೇ ದೊಡ್ಡ ಎಕಾನಮಿ ನಾವಿವತ್ತು. ಅಂಡ್ ಬಿಲೀವ್ ಮೀ,
ಇದೇ ಪೇಸ್ ನಲ್ಲಿ ಹೋದ್ರೆ ನಿನ್ನೆ ನಿಫ್ಟಿ ಸೆನ್ಸೆಕ್ಸ್ ಏನ್ ನಾವು ಹೇಳ್ತೀವಿ 20,000 ಮಾರ್ಕ್ ಅನ್ನು ದಾಟ್ತು ಅಂಡ್ ಮುಂದಿನ ಒಂದೆರಡು ವರ್ಷಗಳಲ್ಲಿ 25,000 ಮಾರ್ಕ್ ಅನ್ನು ದಾಟುತ್ತೆ ಅಂತಂದ್ರೆ ಜಗತ್ತಿನ ನಂಗೆ ಗೊತ್ತಿಲ್ಲ ಶೇರ್ ಮಾರ್ಕೆಟ್ ನಾವು ಎಷ್ಟು ಫಾಲೋ ಮಾಡ್ತೀವೋ ಎಲ್ಲ ಬೇರೆ ಆದ್ರೆ ನೀವು ಎಕನಾಮಿಕಲ್ ಆರ್ಡರ್ ನೋಡೋದಾದ್ರೆ ಇವತ್ತು ಭಾರತವನ್ನು ಯಾರು ಕಡೆಗಣಿಸುವಂತಿಲ್ಲ ಭಾರತ ಕೆಲಸಕ್ಕೆ ಬಾರದ ನಿಕೃಷ್ಟವಾದ ಹೀನ ದೀನ ದರಿದ್ರ ಕೃಪಣ ರಾಷ್ಟ್ರ ಎನ್ನುವಂತ ಮಾತು ಇನ್ನು ಮುಂದೆ ನಡೆಯೋದಿಲ್ಲ ಕನಿಷ್ಠ ಪಕ್ಷ G20ಗೆ ಬಂದಿರುವ ರಾಷ್ಟ್ರಗಳಾದರೂ ಹೇಳ್ತವೆ ಭಾರತ ಎಷ್ಟು ಶ್ರೀಮಂತ ಅಂತಂದ್ರೆ ನಮ್ಮನ್ನ ಚಿನ್ನದ ತಟ್ಟೆ ಮತ್ತು ಬೆಳ್ಳಿ ಲೋಟದಲ್ಲಿ ಊಟ ಮಾಡಿಸಿ ನೀರು ಕುಡಿಸಿದ್ರಪ್ಪ ಭಾರತ ಅದ್ಭುತವಾಗಿದೆ ಅಂತ ಭಾರತದ ಕುರಿತಂತೆ ಹೆಮ್ಮೆಯಿಂದ ಮಾತನಾಡಬಲ್ಲಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಾನು ಸ್ವಲ್ಪ ವರ್ಷಗಳಷ್ಟೇ ಭಾರತ ಜಗತ್ತಿನ ಮೂರು ದೊಡ್ಡ ಎಕನಾಮಿಗಳಲ್ಲಿ ಒಂದಾಗುವಂತ ಸಾಧನೆಯನ್ನ ಮಾಡುತ್ತೆ ಯಾರು ಮಾಡಿದ್ದು ವಿ ಡಿಡ್ ಇಟ್ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳರು ಬರೀ ಅಷ್ಟೇ ಸಾಕಾಗೋದಿಲ್ಲ ಭಾರತವನ್ನ ಬಡತನದಿಂದ ಮೇಲೆತ್ತಬೇಕು ಹಸಿವು ಮುಕ್ತ ರಾಷ್ಟ್ರವನ್ನ ಕಟ್ಟಬೇಕು ಅಂತ IMF ಒಂದು ರಿಪೋರ್ಟ್ ಕೊಡ್ತು ಕರೋನಾದ ನಂತರ ನಾನು ನಿಮ್ಗೆ ತುಂಬಾ ಹೊಸ ಅನೇಕ ಸಂಗತಿಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕರೋನಾದ ನಂತರ ಒಂದು ರಿಪೋರ್ಟ್ IMF ಕೊಡ್ತು IMF ರಿಪೋರ್ಟ್ ಅಲ್ಲಿ ಏನಿತ್ತು ಗೊತ್ತಾ ಕರೋನಾದ ನಂತರ ಎಲ್ಲ ರಾಷ್ಟ್ರಗಳಲ್ಲಿ ಹಸಿವು ಬಡತನ ಜಾಸ್ತಿ ಆಯ್ತು ಭಾರತದಲ್ಲಿ ಮಾತ್ರ ಹಸಿವು ಬಡತನವನ್ನ ನೀಗಿಸಲಿಕ್ಕೆ ಸಾಧ್ಯವಾಯಿತು ಕಳೆದ 10-15 ವರ್ಷಗಳಲ್ಲಿ ದೇ ಗೇವ್ ದ ಪೀರಿಯಡ್ ಆಫ್ 15 ಇಯರ್ಸ್ ಕಳೆದ 15 ವರ್ಷಗಳಲ್ಲಿ ಭಾರತ ಬಡತನ ರೇಖೆಯಿಂದ ಕೋಟ್ಯಂತರ ಜನರನ್ನ ಮೇಲಕ್ಕೆತ್ತಲಿಕ್ಕೆ ಸಾಧ್ಯವಾಗಿದೆ ಈ ವಿಷನ್ ಜಗತ್ತಿಗೆ ಬೇಕಾಗಿರುವಂತದ್ದು ಅಂತ ಜಗತ್ತು ಮಾತನಾಡುತ್ತೆ ದಿಸ್ ಇಸ್ ದ ಕಂಟ್ರಿ ವಿಯರ್ ಇನ್ ರೈಟ್ ನೌ ನಾವು ಬಡತನದಿಂದ ಜನರನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಆಗಿದೆ ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಸೈಂಟಿಫಿಕ್ ಡೆವಲಪ್ಮೆಂಟ್ ನ ಬಗ್ಗೆ ಮಾತನಾಡಿದ್ರು ಬಹುತೇಕರಿಗೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳಲೇನು ಸ್ವಾಮಿ ವಿವೇಕಾನಂದರು ನೋಡಿದಾಗ ಸನ್ಯಾಸಿಯ ವೇಷವನ್ನು ನೋಡಿದಾಗ ನಮ್ಗನ್ಸುತ್ತೆ ಒಬ್ಬ ಸ್ವಾಮಿಗಳಿರ್ಬೋದು ಅಷ್ಟೇ ಅಂತ ಮಿತ್ರ ಸ್ವಾಮೀಜಿ ಈಗ ಮಾತನಾಡಿದ್ರಲ್ಲ ಸ್ವಾಮಿ ನರಸಿಂಹಾನಂದಜಿ ಮಹಾರಾಜು ನಿಮ್ಗೆ ನೋಡ್ಲಿಕ್ಕೆ ಮಾತ್ರ ಏನೋ ಮಾತಾಡ್ಬಿಟ್ಟು ಅಂತ ಅನ್ಸುತ್ತಲ್ಲ ಅವ್ರ ನಾಲೆಜ್ನ ಡೆಪ್ತ್ ನೀವು ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಾ ಅವ್ರು ಓದಿರುವಂತ ಪುಸ್ತಕಗಳ ಲಿಸ್ಟನ್ನು ಬೈಹರ್ಟ್ ಮಾಡಿ ನೆನ್ಪಿಟ್ಕೊಳ್ಳೋದು ಕಷ್ಟ ನಮ್ಗೆ ಅಷ್ಟು ಪುಸ್ತಕ ಓದಿದ್ದಾರೆ ನಾನು ಇನ್ನೂ ಕೇಳಿದ್ದೆ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಹೆಂಗಿದ್ರು ಅಂತಂದ್ರೆ ಸ್ವಾಮಿ ರಂಗನಾಥಾನಂದಜಿ ನಾನು ಅವರಿಂದಲೇ ದೀಕ್ಷೆ ತೆಗೆದುಕೊಂಡಿರೋದು ಐ ಆಮ್ ವೆರಿ ಹ್ಯಾಪಿ ನಾನು ಅವ್ರ ಬಗ್ಗೆ ಹೇಳಬೇಕಾದಾಗಲೆಲ್ಲ ಹೆಮ್ಮೆ ಅನ್ಸುತ್ತೆ ನನಗೆ ಅವರು ತಮ್ಮ ಡೆತ್ ಬೆಡ್ನಲ್ಲಿದ್ದಾಗ ಹಾಸ್ಪಿಟಲ್ ಅಲ್ಲಿದ್ದಾಗ ಅವರು ಅವರ ಅವರ ಸನ್ಯಾಸಿ ಶಿಷ್ಯರೊಬ್ರು ಅವ್ರ ಹತ್ರ ಹೋಗಿ ಕೇಳಿದ್ರು ಸ್ವಾಮೀಜಿ ಹೇಗಿದೆ ಸ್ವಾಮೀಜಿ ಹೆಲ್ತ್ ಅಂದಾಗ ಸ್ವಾಮೀಜಿ ಹೇಳಿದ್ರು ಓ ಐ ಆಮ್ ವೆರಿ ವೆರಿ ಮಚ್ ಫೈನ್ ಬಹಳ ಚೆನ್ನಾಗಿದ್ದೀನಿ ಏನ್ ಮಾಡ್ತಿದ್ದೀರಿ ಸ್ವಾಮೀಜಿ ಅಂದ್ರು ಐ ಆಮ್ ರೀಡಿಂಗ್ ಅ ಬುಕ್ ಅಂತ ತೋರಿಸಿದ್ರು ಅವರು 96-97 ನಂಗೆ ಗೊತ್ತಿಲ್ಲ ಸ್ವಾಮೀಜಿ ಎಕ್ಸಾಕ್ಟ್ ಇಯರ್ ಏನಿತ್ತು ಅವರಿಗೆ ಅಂತ ಆ ವಯಸ್ಸಿನಲ್ಲಿ ಪುಸ್ತಕ ಓದ್ತಿದ್ರು ಆ ಸ್ವಾಮೀಜಿ ಬೆಂಗಳೂರಲ್ಲಿದ್ದಾರೆ ಅವರು ಅದನ್ನ ಕೇಳಿದವರು ಸ್ವಾಮೀಜಿ ಯಾವ ಪುಸ್ತಕ ಓದ್ತಿದ್ದೀರಿ ಅಂತ ಕೇಳಿದ್ರು ಈ ಸೆಡ್ ರೀಸೆಂಟ್ಲಿ ಒಂದು ಪುಸ್ತಕ ಬಂದಿದೆ ಮನಃಶಾಸ್ತ್ರದ ಬಗ್ಗೆ ಅದನ್ನು ಓದ್ತಾ ಇದ್ದೀನಿ ಅಂತ ಇವ್ರು ಏನ್ ಮಾಡಿದ್ರು ಆ ನಂತರ ಆ ಪುಸ್ತಕವನ್ನು ತರಿಸಿ ಅವ್ರ ಶಿಷ್ಯ ನೋಡಿದ್ರು ನಂಗೆ ತಲೆ ಬುಡ ಅರ್ಥ ಆಗ್ಲಿಲ್ಲ ಚಕ್ರವರ್ತಿ ಸ್ವಾಮೀಜಿ ಆ ಏಜ್ ನಲ್ಲಿ ಒಂದು ಹೊಸ ಪುಸ್ತಕ ಓದ್ಲಿಕ್ಕೆ ಅಂತ ನಿಂತಿದ್ರು ಏನ್ ಅದ್ಭುತವಾದ ಶಕ್ತಿ ನನಗೆ ಯೋಚನೆ ಮಾಡುವಾಗ ಅನ್ನಿಸ್ತಾ ಇತ್ತು ಸ್ವಾಮೀಜಿಗಳು ಹೆಂಗಿರ್ತಾರೆ ಅಂತ ವಿವೇಕಾನಂದ್ರ ಏನ್ ಕಡಿಮೆ ಇವರಲ್ಲ ವಿವೇಕಾನಂದ ಎಷ್ಟರ ಮಟ್ಟಿಗೆ ಅಂತಂದ್ರೆ ಜಮ್ಶೆಡ್ಜಿ ಟಾಟಾ ಅವ್ರಿಗೆ ಹಡಗ್ನಲ್ಲಿ ಸಿಕ್ಕಿದ್ರು ಅವ್ರು ವಿದೇಶಕ್ಕೆ ಹೋಗ್ಬೇಕಾದಾಗ ಅವ್ರಿಗೆ ಸಿಕ್ಕಿದಾಗ ಅವ್ರು ಮಾತನಾಡ್ತಾ ಹೇಳಿದ್ರು ನೀವು ವಿದೇಶದಿಂದ ಟೆಕ್ನಾಲಜಿ ತರ್ಲಿಕ್ಕೆ ಯಾಕೆ ಹೋಗ್ತೀರಾ ಭಾರತದಲ್ಲಿ ಇದನ್ನು ಡೆವಲಪ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ವಾ ಅಂತ ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಏನ್ ಬಂದಿದ್ಯಲ್ಲ ಅದು ವಿವೇಕಾನಂದರ ಪ್ರೇರಣೆಯಿಂದ ಜಮ್ಶೆಡ್ಜಿ ಟಾಟಾ ಕಟ್ಟಿದ್ದು ಒಂದು ಲೆಟರ್ ಇದೆ ನೆಕ್ಸ್ಟ್ ಸಾಲ್ ಹೇಳ್ಬೇಕು ನಾನು ನಿಮ್ಗೆ ಇದನ್ ಬಹಳ ಜನ ಮಾತಾಡುವಾಗ ಏನೇನೋ ಮಾತಾಡ್ತಿರ್ತಾರೆ ಒಂದ್ ಲೆಟರ್ ಇದೆ ಜಮ್ಶೆಡ್ಜಿ ಟಾಟಾ ಅದ್ರಲ್ಲಿ ಬರೀತಾರೆ ಸ್ವಾಮೀಜಿ ಇದನ್ನ ನಾವು ಮಾಡಿದೀವೀಗ ಭಾರತದಲ್ಲಿ ಇನ್ ಮುಂದೆ ರಿಸರ್ಚ್ ನಡೆಯುತ್ತೆ ಇದರ ಮುಖ್ಯಸ್ಥರ ಹೊಣೆಗಾರಿಕೆಯನ್ನ ನೀವೇ ಹೊರತೀರಾ ಸ್ವಾಮೀಜಿ ಅಂತ ಲೆಟರ್ ಬರೆದಿದ್ದು ಇವತ್ತಿನವರೆಗೂ ಸಿಗತ್ತೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಅದರ ಮುಖ್ಯಸ್ಥ ನೇತೃತ್ವವನ್ನು ವಹಿಸಬೇಕು ಅಂತ ಜಮ್ಶೆಡ್ಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಯಾರು ಸ್ವಾಮಿ ವಿವೇಕಾನಂದರು ಸುಮ್ಮನೆ ಒಬ್ಬ ಕಾವಿ ಬಟ್ಟೆ ಹಾಕಿರುವ ಸನ್ಯಾಸಿ ಅಂತ ತಿಳ್ಕೊಳ್ಬೇಡಿ ಅವನೊಳಗೆ ಅಗಾಧವಾಗಿ ಈ ಭಾರತವನ್ನ ಜಗತ್ತಿನ ಸಮಸಮಕ್ಕೆ ನಿಲ್ಲಿಸಬೇಕು ಅಂತ ಕನಸನ್ನು ಹೊತ್ತಿದ್ದಂತ ಅಪರೂಪದ ವ್ಯಕ್ತಿ ಅನೇಕ ರಾಜ ಮಹಾರಾಜರು ವಿವೇಕಾನಂದರು ನೋಡಿ ಗಾಬರಿ ಆಗ್ತಾ ಇದ್ರು ಬರೋಡಾದ ಮಹಾರಾಜರು ಸಯ್ಯಾಜಿರಾವ್ ಗಾಯಕ್ವಾಡರು ಅವ್ರು ಕೇಳ್ತಾರೆ ಈ ಸನ್ಯಾಸಿ ಹೆಂಗಪ್ಪ ಸಾಧ್ಯ ಈತನಿಗೆ ಬರೀ ಶಾಸ್ತ್ರಗಳ ನಾಲೆಜ್ ಅಷ್ಟೇ ಅಲ್ಲದೆ ಈ ರಾಷ್ಟ್ರದ ರಾಜಕೀಯದ ಕುರಿತಂತೆ ಸಮಗ್ರ ನಾಲೆಜ್ ಇದೆ ಜಗತ್ತಿನ ರಾಜಕೀಯದ ಬಗ್ಗೆ ಗೊತ್ತಿದೆ ನನ್ನ ರಾಷ್ಟ್ರವನ್ನು ಮೇಲೆತ್ತಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಏನ್ ಅದ್ಭುತವಾದ ಸನ್ಯಾಸಿ ಆದ್ರೆ ನಾವು ಎಷ್ಟು ದೂರ ಇದ್ದೀವಿ ಸ್ವಾಮೀಜಿಯಿಂದ ಅವ್ರು ಕನಸು ಕಟ್ಟಿ ಹೇಳಿದ್ರು ಈ ದೇಶದ ತರುಣರಿಗೆ ಸೈನ್ಸ್ ಗೊತ್ತಾಗಬೇಕು ಮ್ಯಾಜಿಕ್ ಲಾಂದ್ರವನ್ನು ತೆಗೆದುಕೊಂಡು ಊರೂರಿಗೆ ಹೋಗಿ ಸೈನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕನಸು ಕಟ್ತಾ ಇದ್ದವರು ಸ್ವಾಮಿ ವಿವೇಕಾನಂದರು ಐ ಆಮ್ ವೆರಿ ಪ್ರೌಡ್ ಇವತ್ತು ವಿವೇಕಾನಂದರ ಕನಸು ಹೆಂಗೆ ನನಸಾಗ್ತಾ ಇದೆ ಅಂತಂದರೆ ನಂಗೆ ಗೊತ್ತಿದೆ
ಚಂದ್ರಯಾನ ಮಾಡಿದಾಗ ಓಕೆ ವಿವೇಕ್ ಸ್ವಲ್ಪ ಬೈದ್ರು, ಚಂದ್ರಯಾನ ಮಾತ್ರ ಮಾಡಿರೋದ ಇಸ್ರೋ ಅಂತ. ಬಟ್ ಕೊನೆ ಪಕ್ಷ ಚಂದ್ರಯಾನ ಇಸ್ರೋ ಮಾಡಿದೆ ಅಂತಾದರೂ ಇವತ್ತಿನ ಪೀಳಿಗೆಗೆ ಗೊತ್ತಾಗುವಂತೆ ಆಯ್ತಲ್ಲ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ನನಗೆ. ನನಗೆ ಎಷ್ಟು ಖುಷಿ ಅಂತಂದ್ರೆ, ತೆಂಡೂಲ್ಕರ್ ಸೆಂಚುರಿ ಹೊಡೆದಾಗ ಹೇಗೆ ಟಿವಿಗೆ ಆತ್ಕೊಂಡು ಕೂರ್ತಿದ್ರು, ಅದಕ್ಕಿಂತ ಹೆಚ್ಚು ಜನ ಚಂದ್ರಯಾನದಲ್ಲಿ ಲ್ಯಾಂಡಿಂಗ್ ಹೆಂಗಾಗತ್ತೆ ಅಂತ ನೋಡ್ಲಿಕ್ಕೆ ಟಿವಿಗೆ ಯೂಟ್ಯೂಬ್ಗೆ ಆತ್ಕೊಂಡು ಕೂತಿದ್ರಲ್ಲ. ನಾನು ಅನ್ಕೊಂಡೆ ಶಬಾಷ್, ಹೊಸ ಜನರೇಷನ್ ನಿರ್ಮಾಣ ಆಗ್ತಾ ಇದೆ, ಇದು ಹೊಸ ಭಾರತ ನಿರ್ಮಾಣ. ಯಾರ ಕನಸಿದು ಇದು? ಅದೇ ಅದೇ ಪುಣ್ಯಾತ್ಮನ ಕನಸು. ನನ್ನ ಭಾರತ ಸೈಂಟಿಫಿಕಲಿ ಅಗ್ರೆಸಿವ್ ಆಗಬೇಕು ಅಂತ, ನನ್ನ ಭಾರತ ಜಗತ್ತನ್ನ ರೀಚ್ ಮಾಡಬೇಕು ಎನ್ನುವ ಕನಸನ್ನ ಕಂಡವರು ಅದೇ ಸ್ವಾಮಿ ವಿವೇಕಾನಂದರಲ್ವೇನು? ಇವತ್ ಭಾರತ ಹೆಂಗಿದೆ ಗೊತ್ತಾ ಮಿತ್ರ? ಹೇಳಬೇಕಾದ್ರೆ ಹೆಮ್ಮೆ ಅನ್ಸುತ್ತೆ ನನಗೆ. ಕರೋನಾ ಬಂದಾಗ ಮೊದಲನೇ ವೇವಲ್ಲಿ ಯಾರು ಆಚೆ ಬರಬೇಡಿ, ಮನೆ ಲಾಕ್ ಮಾಡ್ಕೊಂಡು ಇದ್ಕೊಳ್ಳಿ ಅಂತಿದ್ರು. ಆಸ್ ಇಫ್ ಕರೋನಾ ಬೀದಿಯಲ್ಲಿ ಮಾತ್ರ ತಿರುಗಾಡತ್ತೆ, ಮನೆಗೆ ಬರಲ್ಲ ಅಂತ ಲಾಕ್ ಮಾಡ್ಕೊಂಡು ಕೂತಿದ್ವಿ. ಯಾಕೆ ಲಾಕ್ ಮಾಡ್ಕೊಂಡಿದ್ವಿ ಗೊತ್ತಾ? ಕರೋನಾನ ತಡೆಯಬಲ್ಲಂತ ಯಾವ ಸೈಂಟಿಫಿಕ್ ಇನ್ವೆನ್ಷನ್ ನಮ್ಮ ಹತ್ರ ಆಗಿರಲ್ಲ, ಜಗತ್ತಲ್ಲಿರಲ್ಲ ನಮ್ಮ ಹತ್ರ. ಆದರೆ ವಿಜ್ಞಾನಿಗಳು ಹೆಂಗೆ ಕೆಲಸ ಮಾಡಿದ್ರು ಅಂತಂದ್ರೆ, ವೆರಿ ಪ್ರೌಡ್ ಆಫ್ ಇಂಡಿಯನ್ ಸೈಂಟಿಸ್ಟ್. ಎಂಥ ಕೆಲಸ ಮಾಡಿದ್ರು ಅಂತಂದ್ರೆ, ಜಗತ್ತಿನಲ್ಲಿ ಕರೋನಾಕ್ಕೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿರುವಂತ ರಾಷ್ಟ್ರಗಳಲ್ಲಿ ಅಮೆರಿಕ ಇತ್ತು. ಅಫ್ಕೋರ್ಸ್ ಶ್ರೀಮಂತ ರಾಷ್ಟ್ರ, ದುಡ್ಡಿದೆ ಅವ್ರ ಹತ್ರ, ಅವ್ರ ಹತ್ರ ಬುದ್ಧಿವಂತರು ಇದ್ದಾರೆ. ರಷ್ಯಾ ಶ್ರೀಮಂತ ರಾಷ್ಟ್ರ, ಬುದ್ಧಿವಂತರು ಇದ್ದಾರೆ. ಇಂಗ್ಲೆಂಡು ಶ್ರೀಮಂತ ರಾಷ್ಟ್ರ, ನಮ್ಮಿಂದನೇ ಕದ್ಕೊಂಡೋಗಿರೋದೆಲ್ಲ, ಬುದ್ಧಿವಂತರಿದ್ದಾರೆ ಅವ್ರ ಹತ್ರ. ಚೀನಾ ಕಂಡಿಡಿತು, ವೈರಸ್ಸೇ ಸ್ವಂತದ್ದು. ಇನ್ನು ವ್ಯಾಕ್ಸಿನ್ ಕಂಡಿಡಿಯೋದ್ರಲ್ಲಿ ಮಹತ್ವ ಏನು? ಅದ್ರ ಯುನೋ ದ ಫಿಫ್ತ್ ಕಂಟ್ರಿ ಯಾವುದು? ಶಭಾಷ್ ನನ್ನ ಭಾರತ. ಯಾವ ಭಾರತ? ಜಗತ್ತಿನ ಜನರ ಮೂಲಕ ಹೀನ ದೀನ ಕೃಪಣ ದರಿದ್ರ ಕೆಲಸಕ್ಕೆ ಬಾರದ ಹಳ್ಳಿಯ ಜನರು ದಡ್ರು. ಇವ್ರಿಗೆ ಕ್ಲೀನ್ಲಿನೆಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇವ್ರು ಬೀದಿಯಲ್ಲಿ ಗಲೀಜ್ ಮಾಡ್ಲಿಕ್ಕೆ ಅಂತ ಹೋಗೋ ಜನ ಟಾಯ್ಲೆಟ್ ಕೂತ್ಕೊಳ್ಳೋದು ಗೊತ್ತಿಲ್ಲ ಇವರಿಗೆ. ಹಾವಾಡಿಗರ ದೇಶ ಇದು ತಾನೇ ನಿಮ್ಗೆ ಹೇಳ್ತಿದ್ದು. ಈ ರಾಷ್ಟ್ರ ಐದನೇ ರಾಷ್ಟ್ರವಾಗಿ ಜಗತ್ತಿಗೆ ವ್ಯಾಕ್ಸಿನ್ ಅನ್ನು ಕೊಡುತ್ತೆ. ಒಂದೆರಡಲ್ಲ, ನಾಲ್ಕು ವ್ಯಾಕ್ಸಿನ್ ಕೊಟ್ಟಿದೀವಿ ನಾವು. ಕೋವ್ಯಾಕ್ಸಿನ್ ಬಿಡಿ, ಅದನ್ನ ಬಿಟ್ಟು mRNA ಬೇಸ್ಡ್ ವ್ಯಾಕ್ಸಿನ್ ಕೊಟ್ಟಿದ್ದೀವಿ, DNA ಬೇಸ್ಡ್ ವ್ಯಾಕ್ಸಿನ್ ನಾವು ಕೊಟ್ಟಿದ್ದೀವಿ, ನೇಸಲ್ ವ್ಯಾಕ್ಸಿನ್ ನ ಜಗತ್ತಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ನಾವು 4 ತರದ ವ್ಯಾಕ್ಸಿನ್ ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಈ ದೇಶದ ವಿಜ್ಞಾನಿಗಳು ಎಂತ ಅಪ್ರತಿಮವಾದ ಕೆಲಸ ಮಾಡಿದ್ರು ಅಂದ್ರೆ, ನಾವು ಕೊಟ್ವಿ. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಭಾರತ ಸ್ಪಿರಿಚುಯಲಿ ಕೂಡ ಗ್ರೋ ಆಗಬೇಕು, ಅದೇ ನಮ್ಮ ನಿಜವಾದ ಸ್ಟ್ರೆಂತ್ ಅಂತ. ಎಲ್ಲಿತ್ತು ಗೊತ್ತಾ ಸ್ಪಿರಿಚುಯಾಲಿಟಿಯಲ್ಲಿ? ಶ್ರೀಮಂತ ರಾಷ್ಟ್ರ ಅನ್ಕೊಂಡ ಅಮೆರಿಕ ಜಗತ್ತಿನ ಯಾರಿಗೂ ಒಂದು ವ್ಯಾಕ್ಸಿನ್ ಕೊಡಲಿಲ್ಲ. ಕಂಡೀಷನ್ ಹಾಕಿದ್ರು, ಮೊದಲು ವ್ಯಾಕ್ಸಿನ್ ನಮಗೆ, ಆಮೇಲೆ ನಿಮಗೆ. ನಾನು ಪ್ರಾಫಿಟ್ಗೆ ಮಾರಾಟ ಮಾಡ್ತೀನಿ, ದುಡ್ಡಿದ್ರೆ ಕೊಡಿ, ದುಡ್ಡಿಲ್ಲ ಅಂದ್ರೆ ನಿನ್ ದೇಶದ ಅಸೆಟ್ ಅನ್ನು ಮಾರಿ ಅಂತ. ಅರ್ಥ ಏನು ಗೊತ್ತಾ? ಬಡ ರಾಷ್ಟ್ರಗಳು ಒಂದು ಕರೋನಾ ಗೆಲ್ಲಿಕ್ಕೋಸ್ಕರ ದೇಶನೇ ಮಾರಾಟ ಮಾಡಬೇಕು. ಆದ್ರೆ ಈ ದೇಶದ ಕಡೆ ಆ ಬಡ ರಾಷ್ಟ್ರಗಳು ತಿರ್ಕೊಂಡಾಗ ಯುನೋ ವಾಟ್ ಇಂಡಿಯಾ ಸೆಟ್. ನನಗೂ 2 ಕಂಡೀಷನ್ ಇದೆ. ನನ್ನ ಹತ್ರ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನನ್ನ ದೇಶದ 100 ಕೋಟಿ ಜನರಿಗೆ ಕೊಡುವಾಗಲೇ ನಿಮಗೂ ಕೊಡ್ತೀನಿ, ಡೋಂಟ್ ವರಿ. ಎಲ್ಲರೂ ಜೊತೆಯಲ್ಲೇ ಆರೋಗ್ಯವಂತರಾಗೋಣ. 2 ಕಂಡೀಷನ್ ಏನು ಗೊತ್ತಾ? ಒಂದು ಪೈಸಾ ಪ್ರಾಫಿಟ್ ಬೇಡ, ಏನ್ ಕಾಸ್ಟಿಗೆ ಪ್ರೊಡಕ್ಷನ್ ಆಗಿದೆಯೋ ಅದೇ ಕಾಸ್ಟಿಗೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ ರಾಷ್ಟ್ರ ಭಾರತ. ಬಟ್ ಯು ಆರ್ ಲಿಟ್ಲ್ ಅರ್ಲಿ ಟು ಕ್ಲಾಪ್. ಯಾಕೆ ಗೊತ್ತಾ? ಅಷ್ಟೂ ದುಡ್ಡು ಕೊಡ್ಲಿಕ್ಕಾಗದ ರಾಷ್ಟ್ರಗಳಿದ್ವು, ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಆವಾಗ ಭಾರತ ಹೇಳ್ತು, ಡೋಂಟ್ ವರಿ, ಯಾರ್ಯಾರ ಹತ್ರ ದುಡ್ಡಿಲ್ವೋ ಅವ್ರಿಗೆ ಫ್ರೀಯಾಗಿ ನಾವು ಕೊಡ್ತೀವಿ. ಯಾಕೆಂದ್ರೆ ವಸುಧೈವ ಕುಟುಂಬಕಂ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಬದುಕಬೇಕಾಗಿರೋದು ನನ್ನ ಧರ್ಮ, ಅದಕ್ಕೆ ತಕ್ಕಂತೆ ಬದುಕಲಿಕ್ಕಿದ್ದೀನಿ ಅಂತ. ಯಾರಪ್ಪ ಈಗ ನೀವು ಕ್ಲಾಪ್ ಮಾಡಿದ್ರಲ್ಲ, ನಿಮ್ಮಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಇಲ್ಲದೆ ಹೋದ್ರೆ ಏನು ಪ್ರಾಫಿಟ್ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಇದೊಂದು 5 ರೂಪಾಯಿದು ಒಂದು ವಸ್ತುವನ್ನ ಮಾರ್ಕೆಟ್ ಅಲ್ಲಿ ಯಾರಾದ್ರೂ 25 ರೂಪಾಯಿಗೆ ಮಾರಾಟ ಮಾಡ್ಕೊಂಡು ಬಂದ್ರೆ ವಾಟ್ ಯು ಸೇ? ಬಹಳ ಬುದ್ಧು ಅಂತ ಕಣವನು, ಟೋಪಿ ಚೆನ್ನಾಗಿ ಹಾಕಿದ ಅಂತ ಹೇಳ್ತಿರೋ ಇಲ್ಲೂ? ಯಾರಾದರೂ ಈ 5 ರೂಪಾಯಿ ವಸ್ತುವನ್ನು 500 ರೂಪಾಯಿಗೆ ಮಾರಾಟ ಮಾಡಿದರೆ ಈ ಕಂಪ್ನಿಯವ್ರು ಓಡ್ ಬಂದು ನೀನೇ CEO ಆಗುವಂತಾರೆ ಅವನಿಗೆ. ಏನು ಐಡಿಯಪ್ಪ ನಿಂದು ಅಂತ. ಅಂದರೆ ಕೆಲಸಕ್ಕೆ ಬಾರದ ವಸ್ತುವೊಂದನ್ನು ಜಾಸ್ತಿ ಪ್ರಾಫಿಟ್ಗೆ ಮಾರಾಟ ಮಾಡಿದರೆ ಗೌರವ ಸಿಗುವಂಥ ಕಾಲದಲ್ಲಿ ಜೀವರಕ್ಷಕ ಔಷಧಿಯನ್ನು ಉಚಿತವಾಗಿ ಕೊಟ್ಟರೆ ಚಪ್ಪಾಳೆ ಹೊಡೆಯೋ ಜನರನ್ನ ಬುದ್ಧಿವಂತರು ಅಂತ ಕರಿಬೇಕೋ, ದಡ್ರು ಅಂತ ಕರಿಬೇಕೋ, ಅಥವಾ ಸ್ಪಿರಿಚುಯಲಿ ಸ್ಟ್ರಾಂಗ್ ಆಗಿರುವಂಥ ಜನ ಅಂತ ಕರಿಬೇಕು ಅಂತ ಯೋಚನೆ ಮಾಡಿ ಅಂತ. ನೀವು ಯಾಕೆ ಚಪ್ಪಾಳೆ ಹೊಡೆದ್ರಿ ಗೊತ್ತಾ? ನಿಮಗೆ ಗೊತ್ತಿಲ್ಲದಂತೆ. ಯು ಮೇ ಡಿನೈ ಯುವರ್ ಇಂಡಿಯನ್ಸ್, ನನಗೆ ಅಮೆರಿಕಾ ಇಷ್ಟ ಅಂತ ನೀವು ಹೇಳ್ಬೋದು, ಆದ್ರೆ ನಿಮಗೆ ಗೊತ್ತೋ ಗೊತ್ತಿಲ್ಲದಂತೆ ನಿಮ್ಮ ರಕ್ತದಲ್ಲಿ ಭಾರತೀಯತೆ ಹರಿತಿದೆ ಕಣ್ರಿಯ. ಯು ಕೆನಾಟ್ ಡಿನೈ ಇಟ್. ನನಗೆ ಹೇಗೆ ನನ್ನ ಪೂರ್ವಜರು ಇದ್ದಾರೋ ನಿಮಗೂ ಅದೇ ಪೂರ್ವಜರು. ಹಿಂಗಾಗಿಯೇ ಭಾರತದ ಕುರಿತಂತೆ ಮಾತನಾಡುವಾಗ ಅಯಾಚಿತವಾಗಿ ಚಪ್ಪಾಳೆ ಹೊಡಿತೀವಿ. ಯಾಕೆ ಅಂತಂದ್ರೆ ಅದೇ ರಕ್ತ ಹರಿತಿರೋದಲ್ಲ ನಮ್ಮೊಳಗೆ. ಆ ರಕ್ತವನ್ನು ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ನೋಡಿ.
2047 ವೇಳೆಗೆ ಭಾರತವನ್ನು ಕಟ್ಟಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರುವಂತ ಕೆಲಸ ಒಂದೇ ಒಂದು ಏನು ಅಂತಂದ್ರೆ ಆ ರಕ್ತವನ್ನು ಫೀಲ್ ಮಾಡಬೇಕಾಗಿದೆ ಅಷ್ಟೇ. ನನ್ನೊಳಗೆ ಹರಿತಾ ಇರುವಂತಹ ಎನರ್ಜಿಯನ್ನು ಫೀಲ್ ಮಾಡಬೇಕಾಗಿದೆ ಅಷ್ಟೇ. ಇವತ್ತು ಭಾರತ ಹಂಗೆ ಇದೆ. ನೆನ್ನೆ ನಾನು ಒಬ್ಬ ಸೈನಿಕ ಮುಖ್ಯಸ್ಥರು ಮಾತಾಡೋದನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಚೀನಾಕ್ಕೆ ಒಂದಿಂಚು ಭಾರತವನ್ನು ಬಿಟ್ಕೊಟ್ಟಿಲ್ಲ. ಸೈನಿಕ ಮುಖ್ಯಸ್ಥರು ಹೇಳ್ತಿರೋದು, ಬೇರೆ ಯಾರೋ ಆರ್ಡಿನರಿ ಬಿಡಿ. ಚೀನಾಕ್ಕೆ ಒಂದಿಂಚು ಭಾರತವನ್ನು ಬಿಟ್ಕೊಡ್ಲಿಲ್ಲ, ಭಾರತದ ಭೂಮಿಯನ್ನು ಬಿಟ್ಕೊಡ್ಲಿಲ್ಲ. ಆದರೆ ಇಫ್ ದ ಬಲೂನ್ ಗೋಸ್ ಅಪ್, ಅವ್ರು ಯೂಸ್ ಮಾಡಿದ ವರ್ಡ್ ಯೂಸ್ ಮಾಡ್ತಿದ್ದೀನಿ, ಇಫ್ ದ ಬಲೂನ್ ಗೋಸ್ ಅಪ್, ಅಕಸ್ಮಾತ್ ಚೀನಾ ಏನಾದರೂ ತಂಟೆ ಮಾಡ್ಲಿಕ್ಕೆ ಬಂದ್ರೆ ಬಿಫಿಟಿಂಗ್ ರಿಪ್ಲೈ ಕೊಡುತ್ತೆ ಭಾರತ. ಇವತ್ತು ವಿ ಹ್ಯಾವ್ ದಟ್ ಚಾಲೆಂಜ್ ಅಂತ ನಿನ್ನೆ ತಾನೇ ಕೇಳಿದ್ ನಾನು. ನಂಗೀಗ್ಲೂ ರೋಮಾಂಚನ ಅನ್ಸುತ್ತೆ, ವಾ ಅವ ಸೈನಿಕ ಮುಖ್ಯಸ್ಥನಿಗೆ ಏನ್ ಅದ್ಭುತವಾದ ಆನಂದ ಇದೆ. ಅವನು ಫೈಟ್ ಮಾಡಿ ಆ ಬಾರ್ಡರ್ ಅಲ್ಲಿ ಫೈಟ್ ಮಾಡಬೇಕಾದ್ರೆ ಎಲ್ಲಾದರೂ ನಮ್ಮ ಕಾಲೇಜುಗಳಿಗೆ ಬಂದು ನಮ್ಮ ಮುಖಗಳು ಸಪ್ಪೆ ಆಗಿರೋದನ್ನು ನೋಡಿ ಸತ್ತೋದರ್ತವ್ರು ಇರೋದನ್ನು ನೋಡಿದರೆ ಡು ಯು ಥಿಂಕ್ ಅವ್ನು ಬಾರ್ಡ್ರಲ್ಲಿ ಫೈಟ್ ಮಾಡ್ಲಿಕ್ಕೆ ಮನ್ಸು ಬರುತ್ತೆ? ನಾವುಗಳು ಸುಸ್ತಾಗಿ ಬಿದ್ದಿರೋದು ನೋಡಿ ಅಯ್ಯೋ ಹಾಳಾಗಿ ಹೋಗಲಪ್ಪ ಈ ದೇಶ ಅಂತೇನಾದರೂ ಅಂದ್ಬಿಟ್ರೆ ಅವನಲ್ಲಿ ಫೈಟ್ ಮಾಡೋನಿಗೆ ಏನು ಎನರ್ಜಿ ತುಂಬೋದು ನಾವು? ಇನ್ಫ್ಯಾಕ್ಟ್ ಅವನಿಗೆ ಏನು ಖುಷಿ ಅನ್ನಿಸ್ಬೇಕು ಅಂತಂದರೆ ನನ್ನ ಮುಂದಿನ ಪೀಳಿಗೆ ಇಲ್ಲಿ ಕೆಲಸ ಮಾಡ್ತಾ ಇದೆ, ಇವರು ಭಾರತದ ಕೀರ್ತಿ ಪತಾಕೆಯನ್ನು ಉನ್ನತಕ್ಕೆ ಹಾರಾಡಿಸ್ಲಿಕ್ಕೋಸ್ಕರ ತಮ್ಮ ಇಡೀ ಬದುಕನ್ನೋದಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಇವರ ರಕ್ಷಣೆಗೋಸ್ಕರ ನಾನು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಅವನಿಗೆ ಯಾವಾಗ ಅನ್ಸುತ್ತಲ್ಲ ಆಗ ನಿಜವಾದ ಭಾರತ ಮತ್ತೊಮ್ಮೆ ಮೈದಳಿಯುತ್ತೆ. ಇವತ್ತು ಭಾರತ ಹಂಗೆ ಆಗ್ಲಿಕ್ಕೆ ನಿಂತಿದೆ. ಮಿತ್ರ, ಯಾರ ಜೊತೆ ಕಂಪೇರ್ ಮಾಡ್ತಿದ್ವಿ ನಾವು 10 ವರ್ಷದಿಂದ? ಪಕ್ಕದ ಪಾಕಿಸ್ತಾನ್ ತಾನೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟ್ ಇಷ್ಟಿದೆ, ಭಾರತದಲ್ಲೂ ಇಷ್ಟೇ ಇದೆ. ನೋಡಿ ಭಾರತ ಮತ್ತು ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಡೀಸೆಲ್ ರೇಟ್ ಹಿಂಗಾಗಿದೆ, ಪಾಕಿಸ್ತಾನದಲ್ಲಿ ಧಾನ್ಯ ಹಿಂಗಿದೆ, ಪಾಕಿಸ್ತಾನಿಯರು ಸೇನೆಯನ್ನು ತಗೊಂಡು ನುಗ್ಗುತ್ತಾರೆ. ವೇರ್ ಇಸ್ ದ ಪಾಕಿಸ್ತಾನ್? ಎಲ್ಲಿದೆ ಪಾಕಿಸ್ತಾನ? ಪಾಕಿಸ್ತಾನದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಷ್ಟಿದೆ ಗೊತ್ತಾ? ಫಾರೆಕ್ಸ್ ರಿಸರ್ವ್ ಅಂತ ನಾವೇನ್ ಕರ್ತೀವೋ ಎಷ್ಟಿದೆ ಗೊತ್ತಾ ಅದು? ಇಟ್ ಈಸ್ ಲೆಸ್ ದೆನ್ $5 billion. ಅಂಡ್ ಯು ನೋ ಇಂಡಿಯಾದ ಎಷ್ಟಿದೆ ಫಾರಿನ್ ಎಕ್ಸ್ ರಿಸರ್ವ್? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಫಾರಿನ್ ಎಕ್ಸ್ ರಿಸರ್ವ್ ಗೊತ್ತಾ? ನಾವು ಭಾರತ ಮತ್ತು ಬೇರೆ ರಾಷ್ಟ್ರಗಳು ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಡಾಲರ್ನ ಬಳಸ್ತವಲ್ಲ, ಆ ಡಾಲರ್ನ ಬಳಸುವಂತ ರಿಸರ್ವ್ ಎಷ್ಟಿದೆ ಅನ್ನೋದನ್ನ ಒಂದು ಫಾರಿನ್ ಎಕ್ಸ್ ರಿಸರ್ವ್ ಅಂತ ಕರೀತಾರೆ. ಸೊ ದಟ್ ನಾವು ಜಗತ್ತಿನ ಜೊತೆ ವ್ಯಾಪಾರ ಮಾಡಬೇಕಾದ್ರೆ ಈ ರಿಸರ್ವ್ ನಿಂದ ಹಣ ತೆಗೆದು ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದ ಫಾರೆಕ್ಸ್ ರಿಸರ್ವ್ ಇವತ್ತು $600 billion ಇದೆ. $600 billion. ಯು ಕೆನ್ ನೆವರ್ ಕಂಪೇರ್ ಪಾಕಿಸ್ತಾನ್ ವಿತ್ ಅಸ್. ಪಾಕಿಸ್ತಾನದ ಕಥೆ ಏನಿದೆ? ಅಂತರ್ಯುದ್ಧ ಶುರುವಾಗಿ ಹೋಗಿದೆ. ಜನರಲ್ ವಿ ಕೆ ಸಿಂಗ್, ರಿಟೈರ್ಡ್ ಜನರಲ್, 2 ದಿನದಿಂದ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಬಹುಶಃ ಕಾರಣಿಕರು ಅದನ್ನು ಗಮನಿಸಿದ್ದಿರ್ಬೋದು. ಜನರಲ್ ವಿ ಕೆ ಸಿಂಗ್ ಏನ್ ಹೇಳಿದ್ರು ಅಂತಂದ್ರೆ, ಪಿಒಕೆ ಭಾರತಕ್ಕೆ ಬರಬೇಕು ಅಂತ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಇನ್ ಸ್ವಲ್ಪ ದಿನ ಹೋದ್ರೆ ಅದಾಗದೇ ಬಂದು ಸೇರ್ಕೊಂಡು ಬಿಡತ್ತೆ ಭಾರತಕ್ಕೆ, ಇನ್ನೇನು ಉಳ್ಕೊಂಡಿಲ್ಲ ಅದರಲ್ಲಿ ಅಂತ ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ತಿದ್ರು. ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಗಲಾಟೆ ಶುರುವಾಗಿದೆ, ನಮ್ಮನ್ನು ಭಾರತಕ್ಕೆ ಸೇರಿಸ್ಕೊಳ್ಳಿ, ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಗಲಾಟೆ ಶುರುವಾಗಿದೆ. ಯಾಕೆ ಗೊತ್ತೇನು? ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ನಾವು ಅಗಾಧವಾಗಿ ಬೆಳೆದು ನಿಂತರೆ ಇಡೀ ಜಗತ್ತು ನಮ್ಮ ಎದುರುಗಡೆ ತಲೆಬಾಗುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ. ಅಂಥ ನಿರ್ಮಾಣ ಇವತ್ತು ಭಾರತದಲ್ಲಿ ಆಗಿದೆ. ನಾವು ಅಂಥ ಭಾರತದ ಪ್ರೌಡ್ ಸಿಟಿಸನ್ಸ್. ಆದರೆ ಪ್ರಾಬ್ಲಮ್ ಏನಿದೆ ಗೊತ್ತಾ? ಇದೆಲ್ಲವೂ ಒಂದು ಕಾಲಘಟ್ಟದಲ್ಲಿ ಮುಗಿಯುತ್ತೆ. ಇನ್ ಮುಂದಿನ 15-20 ವರ್ಷಗಳ ಕಾಲ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ದಟ್ ಈಸ್ ದ ಪ್ರಾಬ್ಲಮ್. ಓಡೋರು ಈ ರಿಲೇ ನೋಡಿದ್ದೀರಲ್ಲ, ರಿಲೇಲಿ ಏನ್ ಮಾಡ್ತಾರೆ ಗೊತ್ತಾ? ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡಿರ್ತಾರೆ, ಓಡ್ತಾರೆ, ಮತ್ತೊಬ್ಬರಿಗೆ ಕೊಡ್ತಾರೆ. ಪ್ರತಿಯೊಬ್ಬರ ಉದ್ದೇಶ ಏನಿರುತ್ತೆ ಗೊತ್ತಾ? ನನ್ನ ಪೀರಿಯಡ್ ನಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕು, ಅವನಿಗೆ ದಟ್ಟಿಸ್ಬೇಕು, ಇನ್ ಉಳಿದಿದ್ದು ಅವ್ನು ನೋಡ್ಕೊಳ್ಳಿ ಅಂತ. ಈಗಿನ ಕಾಲಘಟ್ಟದ ವಿಜ್ಞಾನಿಗಳು, ಈಗಿನ ಕಾಲಘಟ್ಟದ ಸೈನಿಕರು, ಈಗಿನ ಕಾಲಘಟ್ಟದ ಡಾಕ್ಟರ್ಗಳು, ಈಗಿನ ಕಾಲಘಟ್ಟದ ಇಂಜಿನಿಯರ್ಗಳು ಅದ್ಭುತವಾಗಿ ಕೆಲಸ ಮಾಡಿ, ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ತಗೋ ಅಂತ ನಮ್ಮ ಕೈಯಲ್ಲಿ ಕೊಡ್ತಾನೆ. ನಾವಯ್ಯೋ ನಾವು ಓಡಬೇಕಾ, ನಾವು ನಡೆದರೆ ಸಾಕಾಗೋದಿಲ್ವಾ ಅಂತ ಅಂದ್ಕೊಂಡು ಕೂತಿದ್ರೆ ಏನು ಕಟ್ಟೋದು ಭಾರತವನ್ನು? 2047 ಯಾಕೆ ಗೊತ್ತಾ ಇಂಪಾರ್ಟೆಂಟು? 100 ಇಯರ್ಸ್ ಆಗುತ್ತೆ ಭಾರತಕ್ಕೆ. 100 ಇಯರ್ಸ್ ಭಾರತಕ್ಕಾಗುವಾಗ ನಮಗಿರುವಂಥ ದೊಡ್ಡ ಸವಾಲು ಏನು ಅಂತಂದರೆ, ಈ ಹೊಸ ಭಾರತವನ್ನು ಕಟ್ಟಲಿಕ್ಕೋಸ್ಕರ ಈ 100 ಇಯರ್ಸ್ ಆಗುವಾಗ ನಾವು ಬಲಾಢ್ಯವಾಗಿ ಆ ಭಾರತವನ್ನು ಕಟ್ಟಲಿಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಸಿದ್ಧವಾಗಿರಬೇಕು. ಅದಕ್ಕೆ ಮೊದಲು ಆಗಬೇಕಾಗಿರೋ ಸಂಗತಿ ಏನು ಗೊತ್ತಾ? ಫಾರ್ ಗಾಡ್ ಸೇಕ್, ಇವತ್ತು ವಾಪಸ್ ಮನೆಗೆ ಹೋಗಬೇಕಾದ್ರೆ ಏನು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನೇನೋ ಭಾಳ ದೊಡ್ಡದನ್ನೇನು ಕೇಳಲ್ಲ. ಮನೆಗೆ ಹೋಗಬೇಕಾದ್ರೆ ಇಲ್ಲೊಂದು ಬುಕ್ ಸ್ಟಾಲ್ ಇದೆ, ಆ ಬುಕ್ ಸ್ಟಾಲಿಗೆ ಹೋಗಿ ವಿವೇಕಾನಂದರ ಪುಸ್ತಕ ತಗೊಳ್ಳಿ ಅಂತಂದ್ರೆ ಬಹಳ ಹೆಚ್ಚಾಗ್ಬೋದು ನಿಮಗೆ. ಅಯ್ಯೋ ಯಾರು ಓದೋದು ಮಾರೆ, ನಮ್ಮ ಸಿಲೆಬಸ್ಸೇ ಕಂಪ್ಲೀಟ್ ಆಗೋದಿಲ್ಲ, ಇನ್ನಿದೆ ಎಲ್ಲಿ ಓದೋದು ಅಂತ ಹಂಗಾಗಿದೆ ನಮಗೆ. ನಮಗೆಲ್ಲ ಓದುವ ಕೆಪಾಸಿಟಿ ಎಷ್ಟು ಬಂದಿದೆ ಗೊತ್ತಾ? ವಾಟ್ಸಪ್ಪಲ್ಲಿ 3 ಲೈನ್, ಫೇಸ್ಬುಕ್ಕಲ್ಲಿ ಯಾರಾದರೂ ಅಪ್ಪಿತಪ್ಪಿ 25 ಬರೆದ್ರೆ ಎಂಥ ಪುರಾಣ ಬರೆದಿದ್ದಾನೆ ಮಾರೆ ಇವನು ಅಂತ ಓದೋದೇ ಇಲ್ಲ ನಾವು.
ಅಪ್ಪಿ ತಪ್ಪಿ ನಮಗೆಲ್ಲ ರೀಲ್ ಲೆವೆಲ್ಗೆ ಬಂದಿದ್ದೀವಿ. ಯು ನೋ ದ ಕೆಪಾಸಿಟಿ ಆಫ್ ದ ರೀಲ್. ಮೊದಲು 3 ನಿಮಿಷ ಇತ್ತು, 3 ನಿಮಿಷಕ್ಕೆ ಏನಾದರೂ ಹೇಳಿದ್ರೆ ಜನ ನೋಡ್ತಿದ್ರು, ಅದು ಕ್ರಮೇಣ 2 ನಿಮಿಷಕ್ಕೆ ಬಂತು, 1.5 ನಿಮಿಷ ಬಂತು, 30 ಸೆಕೆಂಡ್. ಅಂಡ್ ಮುಂದಿನ ದಿನಗಳಲ್ಲಿ ನನಗೆ ಬಹಳ ಅನ್ಸೋದು ಏನು ಅಂತಂದ್ರೆ, ಇನ್ನೊಂದು 10 ವರ್ಷ ಕಳೆದ್ರೆ 2047ಗೆ ಒಂದು ಮಹತ್ವದ ಬದಲಾವಣೆ ಇಂಡಿಯನ್ಸ್ ಅಲ್ಲಿ ಏನ್ ಬರ್ಬೋದು ಅಂದ್ರೆ, ಈ 4 ಬೆರಳು ಚಿಕ್ಕದಾಗಿರ್ತದೆ, ಈ ಬೆರಳು ದೊಡ್ಡದಾಗಿರ್ತದೆ. ಯಾಕೆ ಗೊತ್ತಾ? ಅದನ್ನ ರೀಲ್ ಮೂವ್ ಮಾಡಿ 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 ಈ ಜೆನೆಟಿಕ್ಸ್ ಚೇಂಜ್ ಆಗಿ ಈ ಬೆರಳು ದೊಡ್ಡದಾಗಿ ಈ 4 ಬೆರಳು ಇರುವುದೇ ಇಲ್ಲ, ಬೇಕಾಗುದಿಲ್ಲಲ್ಲ, ನಾವು ಆ ಲೆವೆಲ್ಗೆ ಬರ್ತೀವಿ. ಆ ರೀಲ್ನ ಕೆಪಾಸಿಟಿಯು 30 ಸೆಕೆಂಡ್ಸ್, ಅದಕ್ಕಿಂತ ಜಾಸ್ತಿ ನೋಡ್ಲಿಕ್ಕಾಗಲ್ಲ. ಆಫ್ಟರ್ ಕರೋನಾ ಬಹಳ ಜನ ಟೀಚರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ, ಆಫ್ಟರ್ ಕರೋನಾ ಯು ನೋ ದ ಬಿಗ್ಗೆಸ್ಟ್ ಪ್ರಾಬ್ಲಮ್, ನಮ್ಮ ವಿದ್ಯಾರ್ಥಿಗಳಿಗೆ 40 ಮಿನಿಟ್ಸ್ ಪೀರಿಯಡ್ ಅಲ್ಲಿ ಕುತ್ಕೊಳಕ್ ಆಗ್ತಿಲ್ಲ. ಅವರ ಟೋಟಲ್ ಕೆಪಾಸಿಟಿ ಆಫ್ ಕಾನ್ಸಂಟ್ರೇಷನ್ ಹ್ಯಾಸ್ ಕಮ್ ಡೌನ್ ಟು ಲೆಸ್ ದೆನ್ 20 ಮಿನಿಟ್ಸ್. ನೀವೇನಾದ್ರೂ 40 ನಿಮಿಷ ಅಟೆಂಟಿವ್ ಆಗಿ ಕೇಳಿದ್ದೀರಾ ಅಂತಂದ್ರೆ, ನಾನು ವಿವೇಕಾನಂದರಿಗೆ ನಮಸ್ಕಾರ ಮಾಡಿ, ಅಬ್ಬಾ ಎಂತ ಭಾಗ್ಯ ಕರುಣಿಸಿದೆಯಪ್ಪ ಇವತ್ತು ಅಂತ ನಮಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಅಂದ್ಬಿಟ್ಟಿದ್ದಾರೆ ಅಂತ ಆಫ್ಟರ್ ಕರೋನಾ. ಹಿಂಗಿರುವಾಗ ನಾವು ನಮ್ಮೊಳಗ ಬೆಂಕಿನ ಹತ್ತಿಸ್ಕೊಳ್ದೇ ಇದ್ರೆ ಹೆಂಗಪ್ಪ? ನಮ್ಮೊಳಗೆ ನಾನೇನಾದ್ರೂ ಅಪರೂಪದನ್ನ ಸಾಧಿಸಬೇಕು ಅನ್ನುವಂಥ ಬೆಂಕಿ ಇಲ್ಲದೆ ಹೋದ್ರೆ ಹೆಂಗೆ? ಇವತ್ತಿನ ಭಾರತ ಹೆಂಗಿದೆ ಗೊತ್ತೇನು? ನೀವೆಲ್ಲ ಪುಣ್ಯವಂತರು, ಅವರೆಲ್ಲ ಬೆಳಗಿಂದ ಅದನ್ನೇ ಹೇಳ್ತಿರೋದಲ್ಲ. ಯಾಕೆ ಅಂತಂದ್ರೆ, ನಾನು ಬಿ ಇ ಮಾಡುವಾಗ, ಇಂಜಿನಿಯರಿಂಗ್ ಮಾಡುವಾಗ, ನನ್ನ ಕಾಲೇಜಿಗೆ ಈ ತರ ಯಾರಾದ್ರೂ ಬಂದು ನನಗೆ ಪ್ರಶ್ನೆ ಕೇಳಿದ್ರೆ, ಏನ್ ಮಾಡಬೇಕು ಅಂತಿದ್ಯಾ, ನಿನ್ ಗೋಲ್ ಏನು ಅಂತ ಕೇಳಿದ್ರೆ, ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡಬೇಕು, ವಿಪ್ರೋದಲ್ಲಿ ಕೆಲಸ ಮಾಡಬೇಕು, ಜಿ ನಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಮಾಡೋದೇ ಪುಣ್ಯ ಅಂತ ಭಾವಿಸುವಂತ ಕಾಲ 20 ಇಯರ್ಸ್ ಬ್ಯಾಕ್. ಇವತ್ತಿನ ಹುಡುಗರಿಗೆ ಕೇಳಿ, ಸರ್ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಸರ್, ಅವ್ನಿಗೆ ಏನೊಂದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ. ಯು ನೋ ಇಂಡಿಯಾ ಈಸ್ ದ 3rd biggest ಸ್ಟಾರ್ಟ್ಅಪ್ ಹಬ್ ನಾವು. 97,000 ಸ್ಟಾರ್ಟ್ಅಪ್ಗಳಿವೆ ನಮ್ಮ ಹತ್ರ, 97,000, ಆಲ್ಮೋಸ್ಟ್ 1 lakh ಸ್ಟಾರ್ಟ್ಅಪ್ಸ್ ಇವೆ ನಮ್ಮ ಹತ್ರ. ಯೂನಿಕಾರ್ನ್ಗಳು 108 ಯೂನಿಕಾರ್ನ್ಗಳಿವೆ, 108. ಜಗತ್ತಿನ 3rd largest ಯೂನಿಕಾರ್ನ್ಗಳು ಭಾರತದಲ್ಲಿವೆ. ಯಾರು ಮಾಡ್ತಿರೋದು ಇದನ್ನ? ಇವತ್ತಿನ ಯಂಗ್ ಮೈಂಡ್ಸ್ ಮಾಡ್ತಾ ಇರೋದು. ಆದ್ರೆ ಆ ಯಂಗ್ ಮೈಂಡ್ಸ್ ಅಲ್ಲಿ ನಾವಿದ್ದೀವೋ ಇಲ್ವೋ ಅನ್ನೋ ದೊಡ್ಡ ಪ್ರಶ್ನೆ. ಅದನ್ನೇ ಸ್ವಾಮೀಜಿ ಕೇಳಿದ್ದು, ಆ ಯಂಗ್ ಮೈಂಡ್ಸ್ ಅಲ್ಲಿ ನಾವಿರ್ತೀವೋ ಇಲ್ವೋ ಅಂತ. ಇವತ್ತಿನ ಭಾರತ ಹೆಂಗೆ ವೇಗಕ್ಕೆ ಮುಂದುವರಿತಿದೆ ಅಂತಂದ್ರೆ, ಮಿತ್ರರೇ, ನಾನು ನಿನ್ನೆ ರಾತ್ರಿ ಇಡೀ, ಈವನ್ ನೌ, ನನ್ನ ಇಂಟ್ರೆಸ್ಟ್ ಒಂದು ಚೂರು ಕಡಿಮೆ ಆಗಲಿಲ್ಲ. ನಾನು ಸುಮ್ಮನೆ ನಿನ್ನೆ ಓದ್ತಾ ಇದ್ದೆ, ಹೀಗೆ ಏನೋ ಭಾರತ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಒಂದು ಶುರು ಮಾಡಿದೆ, ಅದಕ್ಕೋಸ್ಕರ 8,000 crore ರುಪೀಸ್ನ ಇಟ್ಟಿದೆ ಅಂತ ಕೇಳಿದೆ. 8,000 crore ರುಪೀಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ನಿಗೋಸ್ಕರ. ನನ್ಗೆ ಬಹಳ ಗಾಬರಿ ಆಯ್ತು. ನನಗೆ ಕ್ವಾಂಟಮ್ ಬಗ್ಗೆ ಓದಿದ್ ನೆನಪಿತ್ತು, ಯಾರಾದ್ರೂ ಸೈನ್ಸ್ ವಿದ್ಯಾರ್ಥಿಗಳಿದ್ರೆ ಗೊತ್ತಾಗುತ್ತೆ, ಎನರ್ಜಿ ಪ್ಯಾಕೆಟ್ಸ್ ನ ಬಗ್ಗೆ ಮಾತನಾಡುವಂಥದ್ದು, ಫೆನ್ಮನ್ ಕಲ್ಪನೆ, ಅದನ್ನೆಲ್ಲ ಓದಿದ್ ನೆನಪಿತ್ತು. ಬಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಏನಿದು, ಯು ಡೋಂಟ್ ಬಿಲೀವ್. ರಾತ್ರಿ 12:30 ನಾನು ಎಲ್ಲ ಸರ್ಚ್ ಮಾಡಿ ಕೂತ್ಕೊಂಡು ವಾಟ್ ಈಸ್ ದಟ್ ಅಂತ ನೋಡಿದಾಗ ನನಗೆ ಅನ್ನಿಸ್ತು, ಶಬಾಷ್, ಜಗತ್ತಿನಲ್ಲಿ 7 ರಾಷ್ಟ್ರ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಆಧಾರದ ಮೇಲೆ ಕಂಪ್ಯೂಟೇಷನ್ನ ಕುರಿತಂತೆ ರಿಸರ್ಚ್ ಮಾಡಲಿಕ್ಕೆ ಅಂತ ದುಡ್ಡು ಹೂಡಿದೆ, ಅದರಲ್ಲಿ 7ನೇ ರಾಷ್ಟ್ರವಾಗಿ ಯಾರಾದರೂ ದುಡ್ಡು ಹೂಡಿದರೆ ಅದು ಭಾರತ ಅಂತ ವಿ ಆರ್ ವೆರಿ ಪ್ರೌಡ್. ನಾವಿವತ್ತು ಬೇಡ್ಕೊಂಡು ತಿನ್ನೋ ಜನ ಅಲ್ಲ, ನಾವಿವತ್ತು ಮನಸ್ಸು ಮಾಡಿದ್ರೆ ಜಗತ್ತಿಗೆ ಯಾವ ತರ ಬೇಕಿದ್ರು ಉತ್ತರ ಕೊಡಬಲ್ಲೆವು, ಯಾವ ತರದ ಉತ್ತರ ಕೊಡಬಲ್ಲೆವು. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ನಡಿಬೇಕಾದ್ರೆ ಜಗತ್ತೆಲ್ಲವೂ ಡಿವೈಡ್ ಆಯ್ತು, ಚೀನಾ ರಷ್ಯಾ ಪರ ಹೋಯ್ತು, ಉಕ್ರೇನ್ನ ಪರವಾಗಿ ಉಳಿದಿದೆಲ್ಲ ರಾಷ್ಟ್ರಗಳು, ಒಂದೇ ಒಂದು ರಾಷ್ಟ್ರ ಯಾರ ಪರವಾಗಿಯೂ ನಿಲ್ಲದೆ ಇಬ್ಬರಿಗೂ ಒಳ್ಳೇದಾಗಿ ಉಳಿದಿತ್ತು ಅಂದ್ರೆ ನಾವೇ. ಇಬ್ಬರು ನಮ್ಮನ್ನು ಕೇಳ್ಕೊಳ್ಳೋರು, ಯುದ್ಧ ನಿಲ್ಸಕ್ಕೆ ಏನಾದ್ರು ಮಾಡಿರಲ್ಲ. ಯಾವ ಕೆಪಾಸಿಟಿ ಇದು, ಎಲ್ಲಿಂದ ಸಾಧ್ಯ ಆಯಿತು ಈ ತರದ ಚಿಂತನೆಗಳು ಎಲ್ಲಿಂದ ಬಂತು ಅಂತಂದ್ರೆ, ಭಾರತದ ಬೀಜ, ಭಾರತದ ಮೂಲ ಚಿಂತನೆಗಳಿಗೆ ಇದು ಅಡಗಿದೆ. ಯಾರಿದನ್ನು ಕೊಟ್ಟರು ಅಂದ್ರೆ ಸ್ವಾಮಿ ವಿವೇಕಾನಂದರೇ. ಸ್ವಾಮಿ ವಿವೇಕಾನಂದರನ್ನ ಬಿಟ್ಟು ತಾರುಣ್ಯ ಮುಂದಕ್ಕೆ ಹೋಗೋದು ಸಾಧ್ಯವೇ ಇಲ್ಲ. ಹಿಂಗಾಗಿ ನಿಮ್ಮನ್ನ ಯಾರಾದರೂ ಬಂದು ನನ್ನ ಫೇವ್ರೆಟ್ ಹೀರೋ ಯಾರು ಅಂತ ನಿಮ್ಗೆ ಯಾರಾದರೂ ಕೇಳಿದ್ರೆ, ಐ ವುಡ್ ರಿಕ್ವೆಸ್ಟ್ ಯು ಸ್ವಲ್ಪ ಓದಿ ವಿವೇಕಾನಂದರ ಬಗ್ಗೆ, ಮತ್ತು ಈ ಹೀರೋಗಳನ್ನೆಲ್ಲ ಬಿಡಿ, ನಿಜವಾದ ಹೀರೋ ಆಗಬಲ್ಲಂಥ, ತರುಣರಿಗೆ ಹೀರೋ ಆಗಬಲ್ಲಂಥ ಸಾಮರ್ಥ್ಯ ಅದು ವಿವೇಕಾನಂದರಿಗೆ ಮಾತ್ರ ಇರುವಂಥದ್ದು. ಸ್ವಲ್ಪ ವಿವೇಕಾನಂದರನ್ನು ಆವಾಹಿಸಿಕೊಳ್ಳಲಿಕ್ಕೆ ಶುರು ಮಾಡಿ. ನಾ ವಿವೇಕಾನಂದರ ಇವತ್ತು ಅವ್ರದ್ದೊಂದು ಫೋಟೋ ತೊಗೊಂಡು ಹೋಗೋಣ. ಫೋಟೋ ತೊಗೊಂಡು ಹೋಗಿ ನಾನು ಎಲ್ಲಿ ಓದಲಿಕ್ಕೆ ಅಂತ ಕೂತ್ಕೋತೀನೋ ಅದ್ರ ಮುಂದೆ ವಿವೇಕಾನಂದರ ಚಿತ್ರವನ್ನು ಇಟ್ಕೊಳ್ಳಿ. ಸಾಧ್ಯವಾದಾಗಲೆಲ್ಲ 2 ನಿಮಿಷ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಒಂಥರ ಎಲ್ಲರೂ ಹೆಂಗೆ ಹೇಳ್ಕೊಡ್ತಾರೆ ಅಂದರೆ, ಕೂತ ತಕ್ಷಣ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ನಾನು ಅಪ್ಪಿತಪ್ಪಿನೂ ಕಣ್ಣು ಮುಚ್ಕೊಳ್ಳಿ ಅನ್ನಲ್ಲ ನಮ್ಮ ಹುಡುಗರಿಗೆ. ನಂಗೊತ್ತು ಕಣ್ಣು ಮುಚ್ಕೊಂಡ್ರೆ ಏನೆಲ್ಲ ಕಾಣ್ತದೆ ಅವರಿಗೆ ಅಂತ, ಏನೆಲ್ಲ ನೋಡ್ತಾರೆ. ಯಾವುದನ್ನು ನಮ್ಮ ಟೀಚರ್ ನೋಡಬಾರ್ದು ಅಂದಿದ್ರು ಅದೇ ನೋಡ್ತಾರೆ, ಯಾವುದನ್ನು ನಮ್ಮ ಮೇಷ್ಟ್ರು ಕೇಳಬಾರ್ದು ಅಂದಿದ್ರು ಅದೇ ಕೇಳಿಸ್ತಿರುತ್ತೆ ಮನಸ್ಸಿನೊಳಗೆ. ಸೊ ಹಿಂಗಾಗಿ ಕಣ್ಣು ಮುಚ್ಕೊಳ್ಳೋದು ಬೇಡ, ಕಣ್ಣು ತೆಗಿಬೇಕು. ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಬಿಲೀವ್ ಮೀ, ಪ್ರತಿದಿನ 2 ನಿಮಿಷದ ಈ ಮೆಡಿಟೇಷನ್ ಅಭ್ಯಾಸ ಮಾಡಿ. ಐ ಚಾಲೆಂಜ್
ನೀವು ಒಂದು ತಿಂಗಳೊಳಗೆ ಆ ಡಿಫರೆನ್ಸ್ ಅನ್ನು ಗಮನಿಸ್ತೀರಾ. ವಿವೇಕಾನಂದರು ನಿಮ್ಮ ಒಳಗೊಂದು ಅಜಿಟೇಷನ್ ಕ್ರಿಯೇಟ್ ಮಾಡ್ತಾರೆ, ನಾನು ಬದುಕಿದ್ದು ಹುಳುವಿನಂತೆ ಸಾಯ್ಲಿಕ್ಕಲ್ಲ, ನಾನು ಹುಟ್ಟಿರೋದೇ ಒಂದು ಅದ್ಭುತವಾದದನ್ನ ಸಾಧನೆ ಮಾಡಲಿಕ್ಕೆ ಅಂತ. ನಿಮ್ಮ ಒಳಗೆ ಸ್ವಾಮೀಜಿ ಆ ಚಿಂತನೆ ಹುಟ್ಟಾಕಿಲ್ಲ ಅಂತಂದ್ರೆ ಕೇಳಿ, ನಾನು ಚಾಲೆಂಜ್ ಮಾಡಿ ಹೇಳ್ತಿರೋದಿದ. ನಾನೊಂದ್ಸಲ ಹಿಂಗೆ ಮಾತಾಡ್ತಿರುವಾಗ ಕರ್ನಾಟಕದ ಒಬ್ಬ ಅದ್ಭುತವಾದ ವ್ಯಕ್ತಿ ಗುಂಡೂರಾಯರು ಅಂತ, ಅವ್ರ ಜೊತೆ ಹರಟೆಲ್ ಕೂತ್ಕೊಳ್ಳೋರು ಯಾವಾಗ್ಲೂ ಸಿಕ್ಕಾಪಟ್ಟೆ ಓದ್ಕೊಂಡಿರೋ ವ್ಯಕ್ತಿ, ಅವ್ರು ಕೇಳಿದ್ರು, ಕೇಳ್ಬಿಟ್ಟು ನಂಗೆ ಒಂದು ತಿಂಗಳು ಆದ್ಮೇಲೆ ಫೋನ್ ಮಾಡಿದ್ರು, ರೀ ಚಕ್ರವರ್ತಿ ನೀವು ಅವತ್ತು ಹೇಳಿದ್ದನ್ನ ನಾನು ಸುಮ್ಮನೆ ಒಂದಿನ ಪ್ರಾಕ್ಟೀಸ್ ಮಾಡಿದೆ ರೀ ಅಂತ. ನನಗೆ ಗೊತ್ತಿಲ್ಲ ಮರ್ತೋಗಿದ್ದೆ ನಾನು ಏನಾಯ್ತು ಅಂತ. ಅವರಂದ್ರು ನಾನು ಮಲ್ಕೊಂಡಿದ್ದೆ, ನನ್ನ ಗೋಡೆ ಮೇಲೆ ವಿವೇಕಾನಂದರ ಫೋಟೋ ಇತ್ತು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಒಳಗೆ ಏನೋ ಆಯಿತು, ಎದ್ದು ಕೂತೆ ನಾನು, ನಂಗೇನೋ ಮಜಾ ಅನ್ನಿಸ್ತು, ಇನ್ನೊಂದ್ಸಲ ನೋಡಿದೆ, ಎದ್ದು ಕೂತವನು ಎದ್ದು ನಿಂತ್ಕೊಂಡೆ, ಮತ್ತೊಂದ್ಸಲ ನೋಡೋಣ ಅಂದರೆ ಮನೆಯಿಂದ ಆಚೆ ಬಂದಿದ್ದೆ ನಾನು. ಐ ಕುಡ್ ನಾಟ್ ಸಸ್ಟೈನ್ ದಟ್ ಎನರ್ಜಿ ಅಂತ. ಆ ಎನರ್ಜಿ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸ್ವಾಮೀಜಿ ಇವತ್ತು ಹಂಗೆ ಇದ್ದಾರೆ. ಯಾಕಿದ್ದಾರೆ ಗೊತ್ತೇನು? ಸ್ವಾಮೀಜಿ ಒಂದು ಮಾತು ಹೇಳೋರು, ನಾನು ನನ್ನ ಶರೀರವನ್ನು ಹರಿದ ಬಟ್ಟೆ ಕಿತ್ತು ಬಿಸಾಕಿರೋ ಥರ ಬಿಸಾಕ್ತೀನಿ, ಒಂದು ದಿನ ನಾನು ಅದನ್ನು ಬಿಸಾಕಿದ ನಂತರ ಸ್ಪಿರಿಟ್ ಆಗಿ ಸಮಾಜದ ನಡುವೆ ಕೆಲಸ ಮಾಡ್ತೀನಿ ಅಂತ ವಿವೇಕಾನಂದರು ಹೇಳಿದ್ದಿದೆ. ಹೀಗಾಗಿ ಎಲ್ಲೆಲ್ಲಿ ವಿವೇಕಾನಂದರ ಆ ತೀವ್ರತೆ ಕಾಣಿಸುತ್ತೋ ಅಲ್ಲವರು ಸ್ಪಿರಿಟ್ ಆಗಿ ನಮ್ಮ ನಡುವೆ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಹೃದಯದಲ್ಲಿ ಯಾರ್ಯಾರಿಗೋ ಜಾಗ ಮಾಡಿಕೊಡೋ ನಾವು ಒಂದು ಸ್ವಲ್ಪ ಜಾಗವನ್ನು ವಿವೇಕಾನಂದರಿಗೆ ಕೊಟ್ಟು ನೋಡಿ, ನಮ್ಮ ಬದುಕು ಹೇಗೆ ಬದಲಾಗುತ್ತೆ. ಮತ್ತು 2047ಕ್ಕೆ ಭಾರತ ಶ್ರೇಷ್ಠ ಪದವಿಯಲ್ಲಿರುತ್ತಲ್ಲ, ಇರುತ್ತೆ, ಇರುತ್ತೋ ಇಲ್ವೋ ಅನ್ನೋ ಗೊಂದಲ ನನಗಿಲ್ಲ. ಭಾರತ 100% ಆ ಶ್ರೇಷ್ಠ ಪದವಿಯಲ್ಲಿರುತ್ತೆ. ಆ ಪದವಿಯಲ್ಲಿರುವಾಗ ನಮ್ಮದ್ದೂ ಕೂಡ ಅದರಲ್ಲಿ ಕೊಡುಗೆ ಇರುತ್ತೆ ಅನ್ನೋದರಲ್ಲಿ ನನಗಂತೂ ಯಾವ ಅನುಮಾನ ಇಲ್ಲ. ವಿವೇಕಾನಂದರಂಥದ್ದೊಂದು ಬದಲಾವಣೆ ತರ್ತಾರೆ, ಆ ಬದಲಾವಣೆಯನ್ನು ನಾವೆಲ್ಲರೂ ನಮ್ಮೊಳಗೆ ತಂದುಕೊಳ್ಳೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಕರೆದಂಥ ಸ್ವಾಮೀಜಿಯವರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಒಂದ್ಸಲ ಭಾರತ ಮಾತೆಗೊಂದು ಜೈಕಾರ ಹಾಕೋಣ. ಫೈನ್, ಹೆಂಗೆ ಜೋರಾಗಿ ಹಾಕಬೇಕು ಅಂತಂದರೆ, ಸ್ವಾಮೀಜಿ ವಾಪಸ್ ತಮ್ಮ ಕೇರಳಕ್ಕೆ ಹೋದಾಗ, ಸ್ವಾಮೀಜಿ ಕನ್ನಡ ಬರುತ್ತೆ ಅಂತ ಕೇರಳ ಅಂತ ಹೇಳ್ತಿದ್ದೀನಿ, ಕೇರಳಕ್ಕೆ ಹೋದಾಗ ತಮ್ಮ ಊರಿಗೆ ವಾಪಸ್ ಹೋದಾಗ, ಕೊಯಿಕೋಡಿಗೆ ಹೋದಾಗ ಹೇಳಬೇಕು, ಏನು ಮಂಗಳೂರಿನಲ್ಲಿ ಎನರ್ಜಿಯಪ್ಪ. ಎಸ್, ನೋಡುವಂಗಿದ್ರೆ ನಮ್ಮ ಮನೆ ಗಲಾಟೆ ಹೊರಗಡೆ ಗೊತ್ತಾಗೋಂಗಿಲ್ಲ. ಶಲ್ ವಿ ಡೂ ದಟ್? ಶಲ್ ವಿ ಟ್ರೈ? ಒಂದ್ಸಲ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಜೈಕಾರ ಕೊಡಿ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. Mm-hmm.